ಟೋಲ್ ಪಾವತಿಸಬೇಕಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್. ಸಾಲದಲ್ಲಿ ಮುಳುಗಿ ಹೋಗಿದೆ ನವಯುಗ ಕಂಪನಿ. ಕಡೆಗೂ ಸತ್ಯವನ್ನ ಬಿಚ್ಚಿಟ್ಟ ಅಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನವಯುಗ ಕಂಪನಿಯ ಕರ್ಮಕಾಂಡ ಬಹಿರಂಗ. ಪಂಪೋಯಲ್ನ ಫ್ಲೈಓವರ್ ಕಾಮಗಾರಿ ವಿಳಂಬ ಆಗೋದಕ್ಕೆ ಇದುವೇ ಕಾರಣ. ತೊಕ್ಕೊಟ್ಟಿನ ಕಾಮಗಾರಿ ಆಮೇಗತಿಯಲ್ಲಿ ಸಾಗ್ತಾ ಇರೋದಕ್ಕೂ ಕೂಡ ಇದೇ ಕಾರಣ. ಹಾಗಿದ್ರೆ ನಾವುಗಳು ಟೋಲ್ ಪಾವತಿಸಬೇಕಾ? ಇದೇ ಹೊತ್ತಿನ ವಿಶೇಷ, ಟೋಲ್ ಪಾವತಿಸಬೇಕಾ? ಎಸ್, ನವಯುಗ ಕಂಪನಿ 2010 ತಲಪಾಡಿ ಟು ಕುಂದಾಪುರ ಆರಂಭವಾದಂತಹ ಒಂದು ಏನು ಚತುಷ್ಪಥ ರಸ್ತೆಯ ಕಾಮಗಾರಿ ಆಮೇಗತಿಯಲ್ಲಿ ಕುಂಟ್ತಾ ಸಾಗ್ತಾ ಇದೆ. ಇಲ್ಲಿ ನಾವು ಗಮನಿಸಬಹುದು, ಪಂಪ್ವೆಲ್ನ ಒಂದು ಫ್ಲೈಓವರ್ನ ಕಾಮಗಾರಿ ಯಾಕೆ ತಡ ಆಗ್ತಾ ಇದೆ? ಮತ್ತೊಂದು ಕಡೆ ತೊಕ್ಕೊಟ್ಟಿನ ಫ್ಲೈಓವರ್ನ ಕಾಮಗಾರಿ ಕೂಡ ತಡ ಆಗ್ತಾ ಇದೆ. ಇವೆಲ್ಲದಕ್ಕೂ ಕೂಡ ಈಗ ನಮಗೆ ಉತ್ತರ ಸಿಗ್ತಾ ಇದೆ. ನವಯುಗ ಕಂಪನಿಯ ಒಂದು ಕರ್ಮಕಾಂಡವನ್ನು ಇದೀಗ ಸ್ವತಃ ಅವರದ್ದೇ ಅಧಿಕಾರಿಗಳು ಬಿಚ್ಚಿಟ್ಟಿದ್ದಾರೆ. ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ನವಯುಗ ಕಂಪನಿಯ ಅಧಿಕಾರಿಗಳೇ ಹೇಳ್ತಾರೆ, ನಮ್ಮ ಕಂಪನಿ ಸಾಲದಲ್ಲಿ ಮುಳುಗಿದೆ, ನಾವು ಆರ್ಥಿಕತೆಯಿಂದ ಬಳಲ್ತಾ ಇದ್ದೇವೆ. ಅಂದರೆ ನಮಗೆ ಏನು ಹಣದ ಕೊರತೆಗಿದೆ, ಕಾಮಗಾರಿ ಮಾಡೋದಕ್ಕೆ ನಾವು ಬ್ಯಾಂಕಿನ ಮೊರೆ ಹೋಗಿದ್ದೇವೆ ಸಾಲವನ್ನು ಪಡೆಯೋದಕ್ಕೆ ಅನ್ನುವಂಥ ವಿಚಾರವನ್ನು ಒಪ್ಪಿಕೊಂಡಿದ್ದಾರೆ. ಇಲ್ಲಿ ನಾವು ಗಮನಿಸಬಹುದು, ಒಂದು ಕಡೆ ಪಂಪೋಯಲ್ನಲ್ಲಿರ್ತಕ್ಕಂತಹ ಫ್ಲೈಓವರ್ ಕಾಮಗಾರಿ, ಮತ್ತೊಂದು ಕಡೆ ತೊಕ್ಕೊಟ್ಟಿನ ಫ್ಲೈಓವರ್ ಕಾಮಗಾರಿ, ಯಾವುದು ಕೂಡ ಕಂಪ್ಲೀಟ್ ಆಗ್ತಾ ಇಲ್ಲ. ಕೆಲಸವನ್ನು ನಿಲ್ಲಿಸಿ ಹಲವು ಸಮಯಗಳೇ ಕಳೆದುಕೊಂಡಿದೆ. ಆದರೂ ಕೂಡ ಟೋಲನ್ನು ಇವರು ಪಡೀತಾ ಇದ್ದಾರೆ. ತಲಪಾಡಿಯಲ್ಲಿ ಟೋಲನ್ನು ಪಡೀತಾ ಇದ್ದಾರೆ, ಮತ್ತೊಂದು ಕಡೆ ಹೆಜಮಾಡಿ ಟೋಲ್ಗೇಟ್ನಲ್ಲಿ ಟೋಲನ್ನು ಪಡೀತಾ ಇದ್ದಾರೆ, ಸಾಸ್ತಾನದ ಟೋಲ್ಗೇಟ್ನಲ್ಲೂ ಕೂಡ ಟೋಲನ್ನು ಪಡೀತಾ ಇದ್ದಾರೆ. ಹಾಗಾಗಿ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ, ನೀವು ಕಾಮಗಾರಿಯನ್ನು ಕಂಪ್ಲೀಟ್ ಮಾಡದೆ ಯಾಕೆ ಟೋಲನ್ನು ಪಡೀತಾ ಇದ್ದೀರಿ ಅನ್ನುವಂಥದ್ದು ಪ್ರಮುಖವಾದ ಪ್ರಶ್ನೆಯಾಗ್ತಾ ಇದೆ. ಕಂಪನಿ ಅಧಿಕಾರಿಗಳು ಹೇಳ್ತಾರೆ, ನವಯುಗ ಕಂಪನಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಹತ್ರ ಹೇಳ್ತಾರೆ, ನಾವು ಸಾಲದಲ್ಲಿದ್ದೇವೆ ಅಂತೇಳಿ. ಆದರೆ ಸ್ವಾಮಿ, ನೀವು 3 ಟೋಲ್ಗೇಟ್ನಿಂದ ದಿವಸಕ್ಕೆ ಲಕ್ಷಗಟ್ಟಲೆ ಹಣವನ್ನು ಕಲೆಕ್ಟ್ ಮಾಡ್ತಾ ಇದ್ದೀರಾ, ಈ ಹಣ ಎಲ್ಲಿ ಹೋಗ್ತಾ ಇದೆ ಅನ್ನುವ ಪ್ರಶ್ನೆಯನ್ನು ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಕೇಳುವಂತಹ ನೈತಿಕತೆ ಇದೆ. ಬಿಕಾಸ್ ಇದು ಜನರ ಹಣ. ನೀವು ಹಣವನ್ನು ಕಲೆಕ್ಟ್ ಮಾಡ್ತೀರಾ, ಆದರೆ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಲ್ಲ. ಕೇಳಿದರೆ ಹೇಳ್ತೀರಾ, ನಮ್ಮ ಕಂಪನಿ ಲಾಸ್ನಲ್ಲಿದೆ ಅಂತೇಳಿ. ಹಾಗಿದ್ರೆ ಪ್ರತಿಯೊಬ್ಬರು ಜನರು ಕೂಡ ಟೋಲ್ ಪಾಸ್ ಮಾಡುವಾಗ ನಾವು ಕೊಡ್ತಾ ಇರುವಂಥ ಹಣವನ್ನು ನೀವು ಏನು ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆ ಕೂಡ ಹುಟ್ಟಿಕೊಳ್ತಾ ಇದೆ. ಇವೆಲ್ಲದಕ್ಕಿಂತಲೂ ಮೊದಲು ನಾವು ಮಾತಾಡೋದಕ್ಕಿಂತಲೂ ಜಾಸ್ತಿಯಾಗಿ ಅಧಿಕಾರಿಗಳು ಏನು ಮಾತಾಡಿದ್ದಾರೆ, ಜಿಲ್ಲಾಧಿಕಾರಿಗಳು ಅವರನ್ನು ಯಾವ ರೀತಿ ತರಾಟೆಗೆ ತೆಗೆದುಕೊಂಡಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವ ಖಾದರ್ ಅವರನ್ನು ಯಾವ ರೀತಿ ತರಾಟೆಗೆ ತೆಗೆದುಕೊಂಡಿದ್ದಾರೆ, ಅವೆಲ್ಲವನ್ನು ಕೂಡ ನಾವು ಗಮನಿಸ್ಕೊಂಡು ಬರೋಣ. ಮೊದಲಾಗಿ ಅಧಿಕಾರಿ ಹೇಳಿದಂತಹ ಸತ್ಯದ ಮಾತುಗಳನ್ನು ಬಿಚ್ಚಿಟ್ಟಂತಹ ಪರಿಯ ಒಂದು ವಿಡಿಯೋ ತುಣುಕನ್ನು ಗಮನಿಸ್ಕೊಂಡು ಬರೋಣ. ತುಮಕೋ ಫಿನಾನ್ಸ್ ಪ್ರಾಬ್ಲಮ್ ಹೈ ತೋ ಹಮಕಾ ಕ್ಯಾ ಹೈ? ಅಭಿ ನಹಿ ಸರ್, ಅಭಿ ಬ್ಯಾಂಕ್ ಸೇ ತೀನ್ ತೀನ್ ತೋ ದೋ ತೀನ್ ರೋಡ್ ಆಕ್ಸಿಡೆಂಟ್ ಹೋ ಗಯಾ, ಉಧರ್ ಕೌನ್ ದೇಗಾ? ಲೈಫ್ ಹೋಗಿದೆ. ಅವರಿಗೆ ನಮ್ಗೆ ಯಾರು ಕೂಡ ಹೇಳಬೇಕು, ಇಡೀ ನಮ್ಮ ಜಿಲ್ಲೆಯವರಿಗೆ ನಿಮ್ಮ ಕೆಲಸ ಏನಂತ ಎಲ್ಲರಿಗೂ ಕೂಡ ಗೊತ್ತಿದೆ. ನಾವು ಸಹ 5 ವರ್ಷ ನಿಮ್ಮ ಕೆಲಸ ನೋಡಿ ನಮಗೆಲ್ಲ ಸಾಕಾಗಿತ್ತು. ನೀವು ಕೆಲಸ ಏನು ಮುಗಿದೆ ನಮ್ಗೆ ಏನಂತ ವಿಚಾರ ಬೇಡ. ನಿಮಗೆ ಉಚ್ಚಿಲದಲ್ಲಿ ಒಂದು JCP ಆಗಿ ಆ ನೀರು ಬಿಡಿಸ್ಲಿಕ್ಕೆ ಒಂದು ಯೋಗತಿಲ್ಲ. ನಮಗೆ ಮಕ್ಕಳು ಹೋಗ್ಲೇ ಆಗ್ತದೆ ಅಲ್ಲಿ ಅಂಡರ್ ಪಾಸ್ನಲ್ಲಿ. ಬಚ್ಚಲೋ ಪಾಸ್ನೇ ಕರ್ಸಕ್ತಿ ಸ್ಕೂಲ್ಸ್ ಆದ್ರೆ ಅಭಿಸ್ಮೇ
ಬೆಳಿಗ್ಗೆ ಬರುವುದು ಇದೇ ನೀವು ಮ್ಯಾನೇಜ್ ಮಾಡ್ತಾ ಇದ್ರಿ. ಇಟ್ ಹಸ್ ಬಿಕಮ್ ದ ಜೋಕ್ ಹ್ಯಾಸ್ ಆಲ್ಸೋ ಲಾಸ್ಟ್ it is a big nuisance. For what I suggest is you should book a case against these people, like whatever thing happened. No, I have also received lot of reports. Now we have to take some proceedings on it. Yeah, we'll take proceedings. We'll book a case. My issue is that time work. ಎಸ್, ಇದು ನವಯುಗ ಕಂಪನಿ ಅಧಿಕಾರಿಗಳು ಬಿಚ್ಚಿಟ್ಟಂತಹ ಸತ್ಯದ ಮಾತು. ಅವ್ರು ಹೇಳ್ತಾರೆ, ನಾವು ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾ ಆಗಿದ್ದೇವೆ, ಬ್ಯಾಂಕಿನ ಮೊರೆ ಹೋಗಿದ್ದೇವೆ ಅಂತೇಳಿ. ಸ್ವಾಮಿ, ನಾವು ನಿಮ್ಮ ಹತ್ರ ನೇರವಾಗಿ ಕೇಳಬೇಕು, ಜಿಲ್ಲಾಧಿಕಾರಿಗಳು ಕೂಡ ನೇರವಾಗಿ ತಮ್ಮ ಹತ್ರ ಕೇಳಿದ್ದಾರೆ, ನಾಡಿದ್ದು ಆ ಒಂದು ಹೈವೇಯಲ್ಲಿ ಜೀವ ಹೋದರೆ ಯಾರು ಇದಕ್ಕೆ ಕಾರಣ? ನವಯುಗ ಕಂಪನಿ ಕಾರಣ ಆಗಬೇಕು. ಯಾಕಂತ ಕೇಳಿದರೆ, ನೀವು ಮಾಡಿದಂತಹ ಕರ್ಮಕಾಂಡದಿಂದಾಗಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಕಾದರ್ ಒಂದ್ ಕಡೆ ನೇರವಾಗಿ ಹೇಳಿದ್ರು, ಉಚ್ಚಿಲದಲ್ಲಿ ನಿಮ್ಗೆ ಅಲ್ಲಿ ನೀರು ತೆಗೆಯೋದಕ್ಕೆ ಒಂದು 4 JCB ಬಳಸಿ, ಏನು ಬ್ಲಾಕ್ ಆಗಿದೆ ನೀರು, ಅದನ್ನ ತೆರವು ಮಾಡೋದಕ್ಕೆ ನಿಮ್ಗೆ ಕೆಪಾಸಿಟಿ ಇಲ್ವಾ ಅಂತೇಳಿ. ಇಷ್ಟು ದೊಡ್ಡ ಕಾಮಗಾರಿಯನ್ನು ವಹಿಸ್ಕೊಂಡಿದ್ದೀರಾ, ನಿಮ್ಗೆ ಇಷ್ಟು ಒಂದು 4 JCB ಬಳಸಿ ಅದನ್ನ ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಯಾಕೆ ನೀವು ಕಾಮಗಾರಿಯನ್ನು ವಹಿಸ್ಕೊಳ್ಬೇಕಿತ್ತು? ನಿಮ್ಮ ಆಂಧ್ರದಲ್ಲಿ ನಿಮ್ಮ ಜಗನ್ಮೋಹನ್ ರೆಡ್ಡಿ ಬಂಧನ ಆಗಿರ್ಬೋದು, ಆದರೆ ನೀವು ಕಂಪನಿ ಲಾಭದಲ್ಲಿದ್ದರೆ ಏನು ಜನರಿಗೆ ನೀವು ಹಣ ಕೊಡೋದಿಲ್ಲ? ಅಥವಾ ನಿಮ್ಮ ಕಂಪನಿ ಲಾಭದಲ್ಲಿ ಇರ್ತಾ ಇದ್ರೆ ನೀವು ಟೋಲ್ ಗೇಟ್ ಬೇಡ, ನಮ್ಮಿಂದ ದೇಶ ಸೇವೆ ಮಾಡ್ತೇವೆ ಅಂತ ನೀವೇನು ಕೂಡ ನಮಗೆ ಬಿಟ್ಟು ಟೋಲ್ ಅನ್ನು ಕೊಡ್ತಾ ಇರಲಿಲ್ಲ. ಇವತ್ತು ನೀವು ಲಾಸಲ್ಲಿ ಇದ್ದ ತಕ್ಷಣ ನೀವು ಜನರಿಂದ ಟೋಲ್ ಕಲೆಕ್ಟ್ ಮಾಡ್ತೀರಾ, ನಾವು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕೇಳಿದ್ರೆ ಯಾರು ಇದಕ್ಕೆ ಉತ್ತರಿಸಬೇಕು? ಜಿಲ್ಲಾಧಿಕಾರಿ ಕಚೇರಿ ನಡೆದಂತಹ ಆ ಒಂದು ಸಭೆಯ ಇನ್ನಷ್ಟು ವಿಡಿಯೋ ತುಣುಕು ನಿಮ್ಮ ಮುಂಚೆ. When last time when our transport minister Gadkari came, last December he promised, believing you, last December, do this one. Still it is not over. Second thing, without other than months, not on the rains, other season also, what work was taking place on the bridge in Pampal? Such a big bridge in Pampal and Tokko, two people sitting and hammering the, this one is the work of Navayoga. ಯು ಸೇ ವಾಟ್ ನಾನು ನಿಮಗೆ ಐ ಥಿಂಕ್ ಐ ಹ್ಯಾವ್ ಕನೆಕ್ಟೆಡ್ ಸಮ್ 4 ಮೀಟಿಂಗ್ಸ್ ಇನ್ ಆಲ್ ಗುಡ್ ಟರ್ಮ್ಸ್ ಐ ಹ್ಯಾವ್ ಸ್ಪೋಕನ್ ಎವ್ರಿ ಟೈಮ್ ಯು ಸೇ ಇಟ್ ಇಸ್ ಅ ಕಾಂಟ್ರಾಕ್ಟ್ ಪ್ರಾಬ್ಲಮ್ ವಿ ಆರ್ ನಾಟ್ ಏಬಲ್ ಟು ಸಾಲ್ಟ್ ಇಟ್ ಔಟ್ ಇಫ್ ಯು ಆರ್ ನಾಟ್ ಏಬಲ್ ಟು ಸಾಲ್ಟ್ ಇಟ್ ಔಟ್ ಯು ಟೆಲ್ ಟು ಮಿನಿಸ್ಟರ್ ಸರ್ ಅಥಾರಿಟಿ ಸೆಡ್ ಎವ್ರಿಥಿಂಗ್ ಇಸ್ ಕ್ಲಿಯರ್ ಸರ್ ನೋ ವಿ ಡೋಂಟ್ ವಾಂಟ್ ಟು ಹಿಯರ್ ದಟ್ ಯೆಸ್ ಸರ್ ವಿ ಡೋಂಟ್ ವಾಂಟ್ ಟು ಹಿಯರ್ ದಟ್ ಯೆಸ್ ಸರ್ ವೇರ್ ಅಥಾರಿಟಿ ಸೆಡ್ ಎವ್ರಿಥಿಂಗ್ ಇಸ್ ಕ್ಲಿಯರ್ ಯುವರ್ ಬ್ರಿಡ್ಜ್ ಇಸ್ ಸ್ಟಿಲ್ ನಾಟ್ ಕನ್ಸ್ಟ್ರಕ್ಟೆಡ್ ಹೌ ಆರ್ ಯು ಸೇಯಿಂಗ್ ಯುವರ್ ಅಥಾರಿಟಿ ಅರ್ಲಿಯರ್ ಸಮ್ ಲ್ಯಾಂಡ್ ಅಕ್ವಿಷನ್ ಎವ್ರಿಥಿಂಗ್ ವಾಸ್ ದೇರ್ ಸರ್ ನೋ 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 ಹಿ ಇಸ್ ಯುವರ್ ಕಾಂಟ್ರಾಕ್ಟ್ ಸರ್ ಇಟ್ಸ್ ನಾಟ್ ಅವರ್ ಕಾಂಟ್ರಾಕ್ಟ್ ಸರ್ ಇಫ್ ಹಿ ಇಸ್ ನಾಟ್ ವರ್ಕಿಂಗ್ ಇಟ್ ಇಸ್ ಯುವರ್ ಸ್ಟಿಲ್ ಪ್ರಾಬ್ಲಮ್ ಇಸ್ ವಿತ್ ಯು ಓನ್ಲಿ ನೌ ಯು ಟೆಲ್ ಮೀ ವಾಟ್ ಇಸ್ ದ ಸ್ಟೇಟಸ್ ಇಫ್ ಯು ಕಾಂಟ್ ಯು ಟೆಲ್ ವಿ ಕಾಂಟ್ ದೆನ್ ವಿ ವಿಲ್ ಹ್ಯಾವ್ ಅದರ್ ರೂಲ್ ನೋ ಸರ್ ದಟ್ ವಾಟ್ಎವರ್ ಇಸ್ ಪೆಂಡಿಂಗ್ ಸರ್ ವಿ ವಿಲ್ ಫಿನಿಶ್ ಟು ನೀವು ಹೇಳಿ ಫ್ಲೈಓವರ್ ಸ್ಟ್ರಕ್ಚರ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್ ತಕ್ಕೊಟ್ಟು ಅರ್ಲಿ ಕಂಪ್ಲೀಷನ್ ಮಾಡೋಕ್ಕೆ ಅಪ್ಲೈ ಮಾಡಿದ್ದೀವಿ 3 months ವರ್ಕ್ ಇದೆ ನೋಡಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇರಬೇಕು ನಿಮ್ಮ ಕೆಲಸದ ಬಗ್ಗೆ ನಮ್ಗೆ ಯಾರು ಕೂಡ ಹೇಳಬೇಕು ಇಡೀ ನಮ್ಮ ಜಿಲ್ಲೆಯಲ್ಲಿ ನಿಮ್ಮ ಕೆಲಸ ಏನಂತ ಎಲ್ಲರೂ ಕೂಡ ಗೊತ್ತಿದೆ ನಾವು ಸಹ 5 ನಿಮ್ಮ ಕೆಲಸ ನೋಡಿ ನಮಗೆಲ್ಲ ಸಾಕಾಗಿತ್ತು ನೀವು ಕೆಲಸ ಏನು ಮುಗಿದೆ ನಮ್ಗೆ ಏನಂತ ವಿಚಾರ ಬೇಡ ನಿಮಗೆ ಉಚ್ಚಿಲದಲ್ಲಿ ಒಂದು JCP ಆಗಿ ಆ ನೀರು ಬಿಡಿಸ್ಲಿಕ್ಕೆ ಒಂದು ಯೋಗ್ಯತೆ ಇಲ್ಲ ನಮಗೆ ಮಕ್ಕಳು ಒಬ್ಬಳೇ ಆಗ್ತದೆ ಅಲ್ಲಿ ಅಂಡರ್ ಪಾಸ್ನಲ್ಲಿ these people are also defending them. No sir, O&M team will be able to do this. Beligge baruvudu idene manage maartadiri. It has become the ಎಸ್. ನಾವಿಲ್ಲಿ ಗಮನಿಸಬೇಕು, ಪಂಪ್ವೆಲ್ ಮತ್ತು ತೊಕ್ಕೊಟ್ನ ಫ್ಲೈಓವರ್ ಕಾಮಗಾರಿ ಸ್ಥಗಿತಗೊಂಡು 6 ಕಳೆದಿದೆ. ಪ್ರತಿದಿನ ಟ್ರಾಫಿಕ್ ಜಾಮ್ನಿಂದ ಜನತೆ ತೊಂದರೆಯನ್ನು ಅನುಭವಿಸ್ತಾ ಆಗಿದ್ದಾರೆ.
ಅಪಘಾತ ಸಾವು ನೋವು ಸಂಭವಿಸುತ್ತಲೇ ಇದೆ. ಏನೋ ಪ್ರಮುಖವಾಗಿ ಸಭೆ ನಡೆಸಿದಾಗೆಲ್ಲ ಅಂದರೆ ನವಯು ಕಂಪನಿ ಇರ್ಬೋದು, ಹೆದ್ದಾರಿ ಪ್ರಾಧಿಕಾರದವರನ್ನು ಕರೆದು ಸಭೆ ನಡೆಸಿದಾಗೆಲ್ಲ ಗಡುವು ನೀಡಿ ಅಂದರೆ ಗಡುವು ಕೊಡ್ತಾರೆ. ನಾವು ಡಿಸೆಂಬರಲ್ಲಿ ಕಂಪ್ಲೀಟ್ ಮಾಡ್ತೇವೆ, ಮಾರ್ಚಲ್ಲಿ ಕಂಪ್ಲೀಟ್ ಮಾಡ್ತೇವೆ, ಜುಲೈಯಲ್ಲಿ ಕಂಪ್ಲೀಟ್ ಮಾಡ್ತೇವೆ ಅಂದರೆ ಪ್ರತಿ ಸಲ ಇವರೇ ಗಡುವು ಕೊಟ್ಕೊಂಡು ಹೋಗುವುದು ಅಧಿಕಾರಿಗಳೇ. ಯಾರಿಗೆ? ನಮ್ಮ ಜಿಲ್ಲಾಧಿಕಾರಿಗಳಿಗೆ, ಹತ್ತು ಕಡೆ ನಮ್ಮ ಸಂಸದರಿಗೆ, ಇತ್ತ ಕಡೆ ನಮ್ಮ ಉಸ್ತುವಾರಿ ಸಚಿವರಿಗೆ, ಮತ್ತೊಂದು ಕಡೆ ಮಾಧ್ಯಮದವರಿಗೆ. ಇಷ್ಟು ತನಕ ನಮಗೆ ಟೈಮ್ ಕೊಡಿ, ನಾವು ಕಂಪ್ಲೀಟ್ ಮಾಡ್ತೇವೆ. ಗಡುವು ಕೊಡ್ತಲೇ ಹೋಗಿದ್ದಾರೆ. ಆದರೆ ಇಷ್ಟು ಸಮಯದಿಂದ ಜನರು ಕಾದಿದ್ದಾರೆ, ಜನರ ತಾಳ್ಮೆಗೂ ಕೂಡ ಒಂದು ಮಿತಿಗಿದೆ. ಇನ್ನು ನಾವು ಗಮನಿಸಬೇಕು, ಲೋಕೋಪಯೋಗಿ ಸಚಿವರ ಸಮ್ಮುಖದಲ್ಲಿ ಬೆಂಗಳೂರಿನಲ್ಲಿ ಒಂದು ಸಭೆ ನಡೆದಿತ್ತು. ಆ ಸಭೆ ನಡೆದ ಬಳಿಕವೂ ಕೂಡ ನವಯುಗ ಕಂಪನಿಯ ಕಾಮಗಾರಿ ಚುರುಕುಗೊಂಡಿಲ್ಲ. ತೊಕ್ಕೊಟ್ಟು ಫ್ಲೈಓವರ್ ಕಾಮಗಾರಿಯನ್ನು 2018 ಡಿಸೆಂಬರ್, ಪಂಪ್ವೆಲ್ ಫ್ಲೈಓವರ್ ಕಾಮಗಾರಿಯನ್ನು 2019 ಮಾರ್ಚ್ ಒಳಗೆ ನಾವು ಮುಗಿಸ್ತೇವೆ ಅಂತ ಭರವಸೆ ಕೊಡ್ತಾರೆ. ಅಂದರೆ ಮತ್ತೆ ಗಡುವು ಕೊಡೋದು ಇವರು, ನಮಗೆ ತೊಕ್ಕೊಟ್ಟು ಕಂಪ್ಲೀಟ್ ಮಾಡ್ತೇವೆ ನೆಕ್ಸ್ಟ್ ಡಿಸೆಂಬರಿಗೆ, ಪಂಪ್ವೆಲ್ ಕಂಪ್ಲೀಟ್ ಮಾಡ್ತೇವೆ 2019 ಮಾರ್ಚ್ಗೆ. ಇವರೇ ಗಡುವು ಕೊಟ್ಕೊಂಡು ಹೋದರೆ ಯಾಕೆ ನಾವು ಟೋಲ್ ಕಟ್ಟಬೇಕನ್ನುವಂತಹ ಪ್ರಶ್ನೆ ಕೂಡ ಹುಟ್ಟಿಕೊಳ್ತಾ ಆಗಿದೆ. ಇವೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೆದ್ದಾರಿ ಹೋರಾಟ ಸಮಿತಿಯ ಕಾರ್ಯದರ್ಶಿಯಾದಂತಹ ಸುದರ್ಶನ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಸಾಮಾಜಿಕ ಹೋರಾಟಗಾರ ಜರಲ್ ಟವರ್ ಸಿದ್ದರು ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಾನೆ. ಎಸ್, ನಾವು ಈಗ ತೋರಿಸಿದಂತಹ ವಿಡಿಯೋ ತುಣುಕು ಏನಿದೆ, ಇದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಮತ್ತು ನವಯುಗ ಕಂಪನಿ ಅಧಿಕಾರಿಗಳು ನಡೆಸಿದಂತಹ ಒಂದು ಮೀಟಿಂಗ್. ಇದರ ಜೊತೆಗೆ ಇನ್ನೂ 4 ವಿಡಿಯೋ ತೋರಿಸ್ತೇವೆ ನಾವು. ಒಂದ್ ಕಡೆ ಸಂಸದರು ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಯಿತು, ಅದರ ವಿಡಿಯೋ ಇದೆ. ಮೊನ್ನೆ ಉಡುಪಿಯಲ್ಲಿ ಶೋಭಾ ಕರಂದ್ಲಾಜೆಯವರ ಇದರಲ್ಲಿ ನಡೆದಂತ ಮೀಟಿಂಗ್ ಇದೆ. ಮತ್ತೊಂದು ಕಡೆ ಉಡುಪಿಯ ಮೊನ್ನೆ ನಗರಸಭೆಯಲ್ಲಿ ನಡೆದಂತಹ ಸಾಮಾನ್ಯ ಸಭೆಯಲ್ಲಿ ಉಡುಪಿಯ ಶಾಸಕರು ಮಾತಾಡಿದ ವಿಡಿಯೋ ಕೂಡ ಇದೆ. ನಾನೀಗ ಮೊದಲ ವಿಡಿಯೋದ ಬಗ್ಗೆ ಮಾತಾಡಬೇಕು. ಅಧಿಕಾರಿಗಳು ಹೇಳ್ತಾರೆ ನಮ್ಮ ಕಂಪನಿ ಸಾಲದಲ್ಲಿದೆ ಅಂತೇಳಿ. ಸ್ವಾಮಿ, ಇವರು ಸಾಲದಲ್ಲಿದ್ರೆ ನಾವು ಹೊಣೆಗಾರರ ಇದಕ್ಕೆ. ಒಂದು ವೇಳೆ ನವಯುಗ ಕಂಪನಿ ಲಾಭದಲ್ಲಿ ಇರ್ತಾ ಆಗಿದ್ರೆ, ಇವರು ಟೋಲ್ ಇಲ್ಲದೆ ನಮಗೆ ಫ್ರೀ ಆಗಿ ರೋಡ್ ಕೊಡ್ತಾ ಆಗಿದ್ರ, ಇವರ ಸಾಲಕ್ಕೆ ನಾವು ಹೊಣೆಗಾರರಾಗ್ತೇವ? ಸುದರ್ಶನ್ ಶೆಟ್ಟಿ ಅವರೇ, ನಾನು ಒಂದು ಮಾತನ್ನು ಹೇಳ್ತೇನೆ. 2010 ನವಯುಗ ಕಂಪನಿಯವರು ಟೆಂಡರ್ ಪ್ರಕ್ರಿಯೆ ಮುಖಾಂತರವಾಗಿ ಈ ರಾಷ್ಟ್ರೀಯ ಹೆದ್ದಾರಿ ತಲಪಾಡಿಯಿಂದ ಕುಂದಾಪುರದ ತನಕದ ಸುಮಾರು 90 ರಸ್ತೆಯ ಹೆದ್ದಾರಿಯ ಕಾಮಗಾರಿಯನ್ನು ಕೈಗೆತ್ತಿಕೊಂಡರು. ಈ ರಸ್ತೆಯ ಕಾಮಗಾರಿ 2013 or 2014 ಮುಗಿಬೇಕಾಗಿತ್ತು. 13 ಡಿಸೆಂಬರ್ 2014 ಮುಗಿಬೇಕಾಗಿತ್ತು. ಆದರೆ ಆರಂಭದಲ್ಲಿಯೇ ಕುಂಟುತ್ತಾ ಸಾಗಿತ್ತು ಈ ರಸ್ತೆಯ ಕಾಮಗಾರಿ. ನೋಡಿ, ರಾಷ್ಟ್ರೀಯ ಹೆದ್ದಾರಿಯ ಪಡುಬಿದ್ರಿಯ ಪರಿಸರದಲ್ಲಿ ನೀವು ನೋಡಿ, ಇವತ್ತು ಕೂಡ ಚತುಷ್ಪಥ ರಸ್ತೆ ಆಗಲಿಲ್ಲ, ಜನರಿಗೆ ಅಲ್ಲಿ ಸಮಸ್ಯೆಗಳಾಗ್ತಾ ಉಂಟು. ನಾನು ವಾರದಲ್ಲಿ ಒಂದೆರಡು ಬಾರಿ ಆ ರಸ್ತೆಯಲ್ಲಿ ಸಂಚರಿಸುವ ಅಲ್ಲಿಯ ಅವಸ್ಥೆಯನ್ನು ಕಂಡಾಗ, ಜನ ಅಲ್ಲಿ ಹಾಕುವಂಥ ಹಿಡಿ ಶಾಪಗಳನ್ನು ಕಂಡಾಗ ನಮಗೆ ನೋವಾಗ್ತದೆ. ಎಷ್ಟು ವರ್ಷದಿಂದ ಜನ ಕೊರಗ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನ ತಲಪಾಡಿಯಿಂದ ಕುಂದಾಪುರದ ತನಕ ಚತುಷ್ಪಥ ರಸ್ತೆ ಆಗ್ತದೆ ಅಂತ ಹೇಳುವಾಗ 90% ಜನ ಯಾರು ಭೂಮಿಯನ್ನು ಕಳ್ಕೊಳ್ತಾರೋ 90% ಜನ ಅದನ್ನು ಒಪ್ಪಿಕೊಂಡಿದ್ದಾರೆ. ಯಾಕೆಂದರೆ ಒಂದು ಸುವ್ಯವಸ್ಥಿತವಾದಂಥ ರಸ್ತೆ ಬೇಕು, ಅಪಘಾತಗಳು ಕಡಿಮೆ ಆಗಬೇಕೆನ್ನುವಂಥ ಉದ್ದೇಶಕ್ಕಾಗಿ. 2010-15 ತನಕ ಕೂಡ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಪಘಾತಗಳಾಗಿತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಎಷ್ಟೋ ಪ್ರಾಣಗಳನ್ನು ಕಳ್ಕೊಂಡಿದ್ದೆವು. ಆದರೆ ಈಗ ಅಪಘಾತಗಳು ಕಡಿಮೆ ಆಗಿರ್ಬೋದು, ಆದರೆ ಹೆದ್ದಾರಿಯ ದುರವಸ್ಥೆಗಳು, ಚತುಷ್ಪಥ ರಸ್ತೆಯ ದುರವಸ್ಥೆಗಳನ್ನು ಕಂಡಾಗ ನಮಗೆ ಕೂಡ ನೋವಾಗ್ತದೆ. 3 ಕಡೆಯಲ್ಲಿ ಅವರು ಟೋಲನ್ನು ಹಾಕಿದ್ದಾರೆ. 1 ಆಯಿತು ಆಗ್ತಾ ಬಂತು ಟೋಲ್ಗಳನ್ನು ಆರಂಭ ಮಾಡಿ. ಹೆಜಮಾಡಿಯಲ್ಲಿ ಒಂದು ಟೋಲ್ ಹಾಕಿದ್ದಾರೆ, ತಲಪಾಡಿಯಲ್ಲಿ ಒಂದು ಟೋಲನ್ನು ಮಾಡಿದ್ದಾರೆ, ಸಾಸ್ತಾನದಲ್ಲಿ ಒಂದು ಟೋಲ್ ಗೇಟನ್ನು ಮಾಡಿದ್ದಾರೆ. ಆರಂಭದಲ್ಲಿ ಟೋಲ್ ಗೇಟ್ನಲ್ಲಿ ಕೂಡ ಇವರು ಗುಂಡಾಗಿರಿ ಪ್ರವೃತ್ತಿಯನ್ನು ಮಾಡಿದ್ರು. ಇವತ್ತು ಕೂಡ ನಾನು ನೋಡ್ತೇನೆ, ನಾನು ಹೆಜಮಾಡಿ ಟೋಲ್ ಗೇಟ್ನಲ್ಲಿ ವಾರದಲ್ಲಿ ಇವತ್ತು 1-2 ಸಲ ಸಂಚರಿಸುವ. ಅಲ್ಲ, ವಿಪರ್ಯಾಸ ಅಂದ್ರೆ ಸುದರ್ಶನ್ ಶೆಟ್ಟಿ ಅವರೇ, ಇವರ ಟೋಲ್ ಗೇಟ್ಗೆ ನಮ್ಮ ಪೊಲೀಸ್ ವ್ಯವಸ್ಥೆಯನ್ನ ಭದ್ರತೆಗಾಗಿ ನಿಯೋಜನೆ ಮಾಡುದು. ಇವರು ಕಾಮಗಾರಿ ಮಾಡೋದಿಲ್ಲ, ಜನರು ಟೋಲ್ ಕೊಡೋದಿಲ್ಲ ಅಂತ ಪ್ರತಿಭಟನೆ ಮಾಡಿದ್ರೆ, ಇವರ ಟೋಲ್ ಗೇಟ್ಗೆ ಅಂದ್ರೆ ಅವ್ಯವಸ್ಥೆಯಲ್ಲಿ ಮಾಡಿದ ಕಾಮಗಾರಿಯ ಅಕ್ರಮ ವಸೂಲಿ ಮಾಡುವ ಟೋಲ್ ಗೇಟ್ಗೆ ಸರ್ಕಾರ ಪೇ ಮಾಡುವಂತ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡ್ತಾರೆ. ಅವ್ಯವಸ್ಥೆ ಇದು, ಅವ್ಯವಸ್ಥೆ ಇದನ್ನು ಕೂಡ ನಾನು ವಿರೋಧಿಸ್ತೇನೆ. ಇದನ್ನ ಯಾಕಂದ್ರೆ ನೋಡಿ, ಅಲ್ಲಿ ಟೋಲ್ ಅನ್ನ ಟೋಲ್ ಕಲೆಕ್ಟ್ ಮಾಡ್ತಾರಲ್ಲ, ಅಲ್ಲಿ ಕೂಡ ಗೂಂಡಾಗಿರಿ ಪ್ರವೃತ್ತಿಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಅದಕ್ಕಾಗಿ ಒಂದು ಕಡೆಯಲ್ಲಿ ಪೊಲೀಸರನ್ನು ಇಟ್ಟಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಗೂಂಡಾಗಳನ್ನು ಕೂಡ ಇಟ್ಟು ಟೋಲ್ ಅನ್ನ ಇದು ಮಾಡ್ತಾರೆ. ಸಾಮಾನ್ಯ ಜನರನ್ನ ಪರಿಸರದ ಒಂದು ಕಾನೂನುಂಟು, ಪರಿಸರದ 20 ವ್ಯಾಪ್ತಿಯ ಯಾರಿಗೂ ಕೂಡ ಟೋಲ್ ಕಲೆಕ್ಷನ್ ಮಾಡಬಾರ್ದು ಎನ್ನುವಂಥ ಒಂದು
ವರದಿಗಳು ಗೈಡ್ಲೈನ್ಸ್ ಉಂಟು, ಅದನ್ನು ಸಂಪೂರ್ಣವಾಗಿ ಅಲ್ಲಿ ಇದು ಮಾಡಿದ್ದಾರೆ. ಎರಡನೇದಾಗಿ ನಾನು ಹೇಳ್ತೇನೆ, ಹೆಜಮಾಡಿ ಟೋಲ್ನಲ್ಲಿ ಈಗ ಅವರು ಹಣದ ಕೊರತೆ ಉಂಟಂತ ಹೇಳ್ತಾರಲ್ಲ, ಹೆಜಮಾಡಿ ಟೋಲ್ನಲ್ಲಿ ಆರೂವರೆ, ನನಗೆ ಬಂದ ಮಾಹಿತಿ ಪ್ರಕಾರ, ನಾನು ತೆಗೆದುಕೊಂಡ ಮಾಹಿತಿ ಪ್ರಕಾರ 6.5 ಲಕ್ಷದಿಂದ 7 ಲಕ್ಷದ ತನಕ ಹಣ ಪಾವತಿ ಆಗ್ತದೆ ಒಂದು ದಿವಸಕ್ಕೆ. ಅದೇ ತಲಪಾಡಿ ಟೋಲ್ನಲ್ಲಿ 6 ಲಕ್ಷದಿಂದ 7 ಲಕ್ಷದ ತನಕ ಹಣ ಪಾವತಿ ಆಗ್ತದೆ. ನಾವುಂದ ಸಸ್ತಾನದ ಟೋಲ್ನಲ್ಲಿ ಸುಮಾರು 5-6 ಲಕ್ಷದ ತನಕ ಟೋಲ್. ಓಕೆ, ಟೋಟಲ್ ಆಗಿ 3 ಟೋಲ್ ಅಲ್ಲಿ ದಿವಸಕ್ಕೆ 20 ಲಕ್ಷ ಖಂಡಿತ ಆಗ್ತದೆ. 20 ಲಕ್ಷ ಕಲೆಕ್ಷನ್ ಆದ್ರೆ ತಿಂಗಳಿಗೆ ಎಷ್ಟಾಯ್ತು? 6 ಕೋಟಿ. 6 ಕೋಟಿ ರೂಪಾಯಿ ತಿಂಗಳಿಗೆ ಇವರು ಕಲೆಕ್ಷನ್ ಮಾಡ್ತಾರೆ. ಇವರು ಕೇಳ್ತಾರೆ, ನಾಲ್ಕು JCP ತಂದು ಬ್ಲಾಕ್ ಆದ ನೀರು ಕ್ಲಿಯರ್ ಮಾಡ್ಲಿಕ್ಕೆ ಇವ್ರಿಗೆ ಗತಿ ಇಲ್ಲ, ನಾವು ಲಾಸ್ ಅಲ್ಲಿ ಇದ್ದೇವೆ ಅಂತೇಳಿ. ಆದ್ರೆ ನಾನು ಕೇಳಬೇಕು, ಈ ಟೋಲ್ ಅಲ್ಲಿ ಕಲೆಕ್ಟ್ ಮಾಡೋ ಹಣವನ್ನ ಇವರು ಬೇರೆ ಬಿಸ್ನೆಸ್ ಗೆ ಯೂಸ್ ಮಾಡ್ತಾ ಇದ್ದಾರಾ ಅಂತ ಹೇಳಿ. ಈಗ ಹೇಳ್ತಾ ಇದ್ದಾರೆ, ನಾವು ನಾನೀಗ ಜಿಲ್ಲಾಧಿಕಾರಿ ಕಚೇರಿಯವರ ಕಚೇರಿಯಲ್ಲಿ ನಡೆದಂತ ಸಭೆಯಲ್ಲಿ ಅದರ ತುಣುಕನ್ನು ನಾನು ಕೂಡ ನೋಡಿದೆ. ಅದರಲ್ಲಿ ಹೇಳ್ತಾರೆ, ನಮ್ಮ ಹತ್ರ ಹಣ ಇಲ್ಲ, ನಾವು ಬ್ಯಾಂಕಿಗೆ ಸಾಲಕ್ಕಾಗಿ ಹೋಗ್ತಾ ಇದ್ದೇವೆ ಅಂತ. ದಿವಸವೊಂದಕ್ಕೆ 20 ಲಕ್ಷ ರೂಪಾಯಿ ಹಣ ಕಲೆಕ್ಷನ್ ಆಗುವಂಥ ಹಣ, ವಾರ್ಷಿಕ ತಿಂಗಳಿಗೆ 6 ಕೋಟಿ ರೂಪಾಯಿ ಕಲೆಕ್ಷನ್ ಆಗುವಂಥ ಹಣ ಇವರು ಎಲ್ಲಿಗೆ ಹೋಗ್ತದೆ ಎನ್ನುವಂಥದ್ದನ್ನು ನಾವು ಪ್ರಶ್ನಿಸಬೇಕು, ಅಥವಾ ಜಿಲ್ಲಾಧಿಕಾರಿಗಳು ಪ್ರಶ್ನಿಸಬಹುದಾಗಿತ್ತು, ಅಥವಾ ಉಸ್ತುವಾರಿ ಸಚಿವರು ಅವರಲ್ಲಿ ಪ್ರಶ್ನಿಸಬಹುದಾಗಿತ್ತು. ಯಾಕೆ ಅವರು ಕೂಡ ಪ್ರಶ್ನಿಸಲಿಲ್ಲ ಎನ್ನುವಂಥದ್ದನ್ನು ನಾನು ಕೇಳೋದು. ಎಸ್ ಜರಲ್ ಟವರ್ಸ್ ಅವರೇ, ಈಗ ನಾವು ಹಣ ಪಾವತಿ ಮಾಡ್ತೇವೆ ಟೋಲ್ ಗೇಟಲ್ಲಿ ಸಂಚರಿಸುವಾಗ, ಈ ಗಡುವಲ್ಲಿ ನಮಗೆ ಈ ರಸ್ತೆ ಕಂಪ್ಲೀಟ್ ಆಗಬೇಕು, ಇಷ್ಟು ಫ್ಲೈಓವರ್ ಆಗಬೇಕು, ಇಷ್ಟು ಸರ್ವಿಸ್ ರಸ್ತೆ ನಿಮ್ಮ ಕಾಮಗಾರಿಯಲ್ಲಿ ಇರಬೇಕು, ಇದನ್ನು ನೀವು ಈ ತಿಂಗಳೊಳಗೆ ಈ ವರ್ಷದೊಳಗೆ ಮುಗಿಸಿಕೊಡ್ಬೇಕಂತ ಗಡುವನ್ನು ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ಸಂಸದರು ಮತ್ತು ನಾವು ಜನರು ಕೊಡಬೇಕು, ಬಿಕಾಸ್ ನಾವು ಹಣ ಕೊಡುವವರು. ಅವರು ಕಾಮಗಾರಿಯನ್ನು ಪುಕ್ಸಟೆ ಮಾಡ್ತಾ ಇಲ್ಲ. ಆದರೆ ವಿಪರ್ಯಾಸ ಅಂತ ಹೇಳಿದರೆ, ಪ್ರತಿ ಬಾರಿ ನಮಗೆ ಗಡುವು ಕೊಡುವವರು ನವೈವ ಕಂಪನಿಯವರು. ಕಳೆದ ವರ್ಷ ಹೇಳ್ತಾ ಇದ್ರು ಈ 2018 ಕಂಪ್ಲೀಟ್ ಮಾಡ್ತೇವೆ ಅಂತೇಳಿ. ಈಗ ಹೇಳ್ತಾರೆ, ನಾವು ಪಂಪ್ವೆಲ್ನ ಕಾಮಗಾರಿಯನ್ನ 2019 March ಕಂಪ್ಲೀಟ್ ಮಾಡ್ತೇವೆ, ತೊಕ್ಕೋಟು ಫ್ಲೈಓವರ್ ಕಾಮಗಾರಿಯನ್ನ 2018 December ಕಂಪ್ಲೀಟ್ ಮಾಡ್ತೇವೆ. ಎಷ್ಟು ಬಾರಿ ಅವರಿಗೆ ಗಡುವು ಕೊಡುದು ಅಂತ ಹೇಳಿ ನೋಡಿ. ನವಯುಗ ಕಂಪನಿಯವರು ಅವರು ನಮಗೆ ಗಡುವು ಕೊಡುದು ಹೇಳಿದರೆ, ಮನೆಯಲ್ಲಿ ಅಡುಗೆಗೆ ನೇಮಿಸಿದವ ಯಾವುದು ಅಡುಗೆ ಮಾಡ್ಬೇಕಂತೇಳಿ ಅವ ಹೇಳುವುದು, ಮನೆಯ ಯಜಮಾನ ಹೇಳುವುದಲ್ಲ. ನಾನು ಇವತ್ತು ಇದನ್ನು ಅಡುಗೆ ಮಾಡ್ತೇನೆ, ನೀವು ಅದನ್ನು ತಿನ್ನಬೇಕಂತೇಳಿ. ಸೆಕೆಂಡ್, ಇವತ್ತು ಟೋಲ್ ಗೇಟು ಇವರು ಟೋಲ್ ವಸೂಲು ಮಾಡೋದು, ಮುಂಬೈಯಲ್ಲಿ ಘಾಟ್ಕೋಪರಿಗೆ ಒಂದು ರೌಡಿ, ಮತ್ತು ಸಂಟಕ್ರೂಸಲ್ಲಿ ಒಂದು ರೌಡಿ ಇರ್ತಾರೆ, ರೌಡಿಗಳು ಹಣ ವಸೂಲು ಮಾಡಿದಾಗೆ ಇವತ್ತು ಹಣ ವಸೂಲಿ ಆಗ್ತಾ ಇದೆ. ಇದಕ್ಕೆ ನಾನು ಇನ್ನೊಂದು ಹೇಳ್ತೇನೆ, ಈಗ ಪೊಲಿಟಿಷಿಯನ್ ಅವರು ಇವರು ಹೇಳಿದ್ದಾರೆ ಅಂದರೆ ಇವರು ನನಗಿಂತ ಜಾಸ್ತಿ ಡೀಪ್ ಇನ್ವಾಲ್ವ್ ಆಗಿದ್ದಾರೆ ಅದರಲ್ಲಿ. ಪೊಲಿಟಿಷಿಯನ್ ಅವರ ಎದುರು ಮೀಟಿಂಗ್ ಆಗುವಾಗ ನಮ್ಮ ಪೊಲಿಟಿಕಲ್ ಲೀಡರ್ಸ್ ಇವರು ಯಾವ ಪಕ್ಷ ಆಗಲಿ ಅವರು ಮಾತಾಡುವ ರೀತಿ ನೋಡುವಾಗ ಅವರದು ಕೂಡ ಇವರಿಗೆ ಶ್ರೀರಕ್ಷೆ ಇದೆ ಎಂಬ ಹಾಗೆ ಕಾಣ್ತದೆ ಅಂತೇಳಿ ಹೇಳುವಾಗ, ಇವರು ಫಸ್ಟ್ 2010 ಕಾಂಟ್ರಾಕ್ಟ್ ಕೊಡುವಾಗಲೇ ಆ ಕಂಪನಿದು ಎಫಿಷಿಯನ್ಸಿ ನೋಡಿ ಕೊಡಬೇಕಿತ್ತು. ಈಗ ಒಂದು ಮದುವೆಗೆ ಒಂದು ಏರ್ಪಾಡಾಗುವಾಗ, ಒಂದು ಮಗ ತಂದು ಮಗಳಿದ್ದು ಮದುವೆ ಏರ್ಪಾಡಾಗುವಾಗ ಕೇಟ್ರಿಂಗ್ ಯಾರಿಗೆ ಕೊಡಬೇಕು ಅವ ಅನುಭವೀಯ, ಡೆಕೋರೇಷನ್ ಯಾರಿಗೆ ಕೊಡಬೇಕು ಅವ ಅನುಭವೀಯ, ಫೋಟೋಗ್ರಫಿ ಯಾರಿಗೆ ಕೊಡಬೇಕು ಅವ ಅನುಭವಿ ಅಂತೇಳಿ ಒಂದು ಮದುವೆ ಮಾಡುವಾಗ ಇಷ್ಟೊಂದು 3 ಲಕ್ಷ ಬಜೆಟ್ ಇದೊಂದು ವಿಷಯ ಆಗುವಾಗ ನೋಡ್ಕೊಳ್ತಾರೆ. ಹಾಗಾದರೆ ಕೋಟಿ ರೂಪಾಯಿದು ಒಂದು ಕೆಲಸ ಮಾಡುವಾಗ ಇವರು ಕಂಪನಿದ ಬಗ್ಗೆ ಒಂದು ನೋಡಬೇಕಿತ್ತ ಬೇಡ? ಬ್ಯಾಕ್ ಇದು ಫ್ರಂಟ್ ಆ್ಯಂಡ್ ಬ್ಯಾಕ್ ಯಾವುದು ನೋಡೋದು ಒಂದು ಕೊಡುವುದು ಹೇಳಿದ್ದಾರೆ. ಇವತ್ತು ಸಫರ್ ಆಗೋದು ಸ್ವಾಮಿ, ನಾವು ಸಾರ್ವಜನಿಕರು, ಆ ರಸ್ತೆ ಯಾರು ಉಪಯೋಗ ಮಾಡ್ತಾರೆ ಅವರು? ಇವತ್ತು ಎಷ್ಟು ಮಂದಿ ಸತ್ರು ಕುಂದಾಪುರ ಬೈಂದೂರಿನಿಂದ ತಲ್ಪಾಡಿ ತನಕ ಸತ್ತವರು ಎಷ್ಟು ಮಂದಿ ಆದರು? ಎಷ್ಟು ಮನೆಯದು ದುಃಖ ಇವರ ಮೇಲೆ ಇದೆ, ಕಣ್ಣೀರು. ಎಷ್ಟು ತಂದೆ ತಾಯಿಯರವರ ಮಕ್ಕಳನ್ನು ಕಳ್ಕೊಂಡ್ರು, ಎಷ್ಟು ಹೆಂಡತಿಯರು ಅವರ ಗಂಡನನ್ನು ಕಳ್ಕೊಂಡ್ರು, ಯಾರಿದ್ದಾರೆ ಇದಕ್ಕೆ ಕೇಳಲಿಕ್ಕೆ? ಮೂಲ ಕಾರಣ ಎಫಿಷಿಯನ್ಸಿ ಆಫ್ ದ ಪೊಲಿಟಿಷಿಯನ್ಸ್. ಪೊಲಿಟಿಷಿಯನ್ ಅವರ ಬೆನ್ನೆಲು ಸ್ಟ್ರಾಂಗ್ ಇಲ್ಲದಿದ್ದರೆ ಆ ಕೆಲಸ ಆಗುವುದು ಈ ಗತಿಯಲ್ಲಿ. ಅದಕ್ಕಿಂತ ಹಾಸ್ಯಾಸ್ಪದ ಹೇಳಿದರೆ ಇವರು ಟೋಲ್ ವಸೂಲು ಮಾಡುವುದು. ಇವರು ಟೋಲ್ ವಸೂಲು ಮಾಡುವುದಲ್ಲ, ಆ ರಸ್ತೆ ಯಾರು ಯೂಸ್ ಮಾಡ್ತಾರೆ ಅವರ ಸಾರ್ವಜನಿಕರಿಗೆ ಈ ನವಯುಗ ಕಂಪನಿ ಹಣ ಕೊಡಬೇಕು. ನಾವು ಅಂಥ ಅವ್ಯವಸ್ಥೆಯಲ್ಲಿ ಹೋಗ್ತಾ ಇದ್ದೇವೆ ಅಂತೇಳಿ. ಪಂಪ್ವೆಲ್ನಲ್ಲಿ ಕೆಲಸ ಆಗ್ತದೆ 4 ಕಾರ್ಮಿಕರು, ಒಂದು ಸಾಮಾನ್ಯ ಬಡವನ ಮನೆ ಕೆಲಸ ಆಗಬೇಕಾದ್ರೆ ಒಂದು ಸುಣ್ಣ ಬಳಿಯುವಾಗ ಒಂದು 6 ಮಂದಿ ಇರ್ತಾರೆ. ಅವನಂತರ ಸಂಬಳಗೊಳ್ಳಿಕ್ಕೆ ಹಣ ಇಲ್ಲದಿದ್ದರೆ ಅವ ಜನ ಇಡ್ತಾನೆ. ಇಲ್ಲಿ ಇಷ್ಟು ದೊಡ್ಡ ಕಂಪನಿಯವ್ರದ್ದು 4 ಮಂದಿ ಹೋರಾಟ ಎಷ್ಟಾಯಿತು ಸ್ವಾಮಿ? ಈ ಹೋರಾಟಗಳು ಅವರಿಗೆಲ್ಲ ಕಿವಿಯಿಂದ ಇದು ತೆಗಿತೇವೆ ಅದು ಹೇಳ್ತಾರೆ, ನಾವು ಏರ್ಬಡ್ ಆಗ್ತೇವೆ, ಹಾಗೆ ಅವರಿಗೆ ಅದನ್ನು ನಾಟುವುದೇ ಇಲ್ಲ. ಯಾವ ಅಪವ ಅವರಿಗೆ ಇನ್ಸಲ್ಟ್ ಮಾಡಿ ನೀವು, ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೆ ಎಷ್ಟೋ ಆರ್ಟಿಕಲ್ಸ್, ಅವರಿಗೆ ಕೇರೇ ಇಲ್ಲ. ಎಸ್, ಇನ್ನು ಉಡುಪಿಯಲ್ಲೂ ಕೂಡ ಮೊನ್ನೆ ನಗರಸಭೆಯಲ್ಲಿ ಇದೇ ವಿಚಾರ ಪ್ರತಿಧ್ವನಿಸಿದೆ.
ಉಡುಪಿ ಶಾಸಕ ರಘುಪತಿ ಭಟ್ ಕೂಡ ನೇರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ನವಯುಗ ಕಂಪನಿ ಅಧಿಕಾರಿಗಳನ್ನು. ಅಲ್ಲೂ ಕೂಡ ಅವರು ತಡವರಿಸಿದ ರೀತಿ ನೋಡಿದರೆ ಖಂಡಿತವಾಗ್ಲೂ ಹಾಸ್ಯಾಸ್ಪದವಾಗಿ ಕಂಡು ಬರುತ್ತೆ. ಅವ್ರು ಕೂಡ ಹೇಳ್ತಾರೆ ನಮ್ಮ ಹತ್ರ ಹಣ ಇಲ್ಲ ಅಂತೇಳಿ. ಉಡುಪಿಯಲ್ಲಿ ಮುನ್ನೆ ನಡೆದಂತಹ ನಗರ ಸಭೆಯ ಒಂದಷ್ಟು ಫುಟೇಜ್ಗಳು ಕೂಡ ನಿಮ್ಮ ಮುಂದೆ. ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಹಾಗೂ ಅವರನ್ನು ಅಭಿನಂದಿಸ್ತೇನೆ. ಬಾಬು ಇವರುತ್ತೇನೆ, ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಉಡುಪಿಯಲ್ಲೂ ಕೂಡ ನವಯುಗ ಕಂಪನಿ ಅವರದು ಅದೇ ಹಾಡು ಅದೇ ರಾಗ, ನಮ್ಮ ಹತ್ರ ಹಣ ಇಲ್ಲ ಅಂತೇಳಿ. ಬಹುಶಃ ಅಲ್ಲಿ ಶಾಸಕರು ಹೇಳ್ತಾರೆ ನಾವು ಟೋಲ್ ಗೇಟ್ಗೆ ಕೊಟ್ಟಂತಹ ಪೊಲೀಸ್ನ ಭದ್ರತಾ ವ್ಯವಸ್ಥೆನ ಹಿಂದಕ್ಕೆ ಪಡೆಯೋಣ ಅಂತೇಳಿ. ನಾನು ಕೇಳಬೇಕು ಸ್ವಾಮಿ, ನೀವು ಖಾಲಿ ಅಧಿಕಾರಿಗಳ ಹತ್ರ ಮಾತಾಡಬೇಡಿ, ನವಯುಗ ಕಂಪನಿ ಯಾರು ಮುಖ್ಯಸ್ಥರಿದ್ದಾರೆ ಅವರು ಬರಲಿ ಇಲ್ಲಿ. ಯಾಕಂದರೆ ತಿಂಗಳಿಗೆ 6 ಕೋಟಿ ರೂಪಾಯಿ ಕಲೆಕ್ಷನನ್ನು 3 ಟೋಲ್ಗೇಟಲ್ಲಿ ನೀವು ಮಾಡ್ತಾ ಆಗಿದ್ದೀರಾ, 1 ಟೋಲ್ಗೇಟಲ್ಲಿ 5-6 ಲಕ್ಷ ಕಲೆಕ್ಷನ್ ಆಗುತ್ತೆ, ನೀವು ಹಣ ಇಲ್ಲ ಅಂತ ಹೇಳಿದರೆ ಯಾರು ಜವಾಬ್ದಾರರು? ನಿಮ್ಮ ಕಂಪನಿಯಲ್ಲಿ ಹಣ ಇಲ್ಲದಿದ್ದರೆ ನೀವು ಯಾಕೆ ಈ ಕಾಮಗಾರಿಯನ್ನು ಒಪ್ಪಿಕೊಂಡಿದ್ದೀರಾ? ಮತ್ತು ಇವತ್ತು ಕಾಮಗಾರಿಯನ್ನು 80% ಕಂಪ್ಲೀಟ್ ಮಾಡದೆ ನೀವು ಟೋಲನ್ನು ವಸೂಲಿ ಮಾಡ್ತೀರಾ, ತಿಂಗಳಿಗೆ 6 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡ್ತೀರಾ, ಕಂಪ್ಲೀಟ್ ಮಾಡಲ್ಲ ಕಾಮಗಾರಿಯನ್ನು ನೀವು. ಒಂದು ಉದಾಹರಣೆ ಕೊಡ್ಬೋದು ನಾವು, 2010 ಕುಂದಾಪುರ ಟು ತಲಪಾಡಿ ಏನು ಚತುಷ್ಪಥ ರಸ್ತೆ ಕಾಮಗಾರಿ ಶುರುವಾದ ಬಳಿಕ ನಮ್ಮ ದೇಶದಲ್ಲಿ ಒಂದು 10 ಕ್ಕಿಂತಲೂ 20 ಪ್ರಾಜೆಕ್ಟ್ಗಳು ಈ ರೀತಿಯ ಹೈವೇ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗಿದೆ. ಹಾಗಿದ್ರೆ 90 ಕಿಲೋಮೀಟರ್ ರಸ್ತೆಯ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ವಿಪರ್ಯಾಸದ ಸಂಗತಿ. June 21 ಸಂಸದರು ಕೂಡ ಒಂದು ಸಭೆಯನ್ನು ಕರೀತಾರೆ, ಶಾಸಕರ ಜೊತೆ ಏನು ಸಂಸದ ನಳಿನ್ ಕುಮಾರ್ ಕಟೀಲ್ ಒಂದು ಸಭೆಯನ್ನು ಕರೀತಾರೆ ನವಯುಗ ಕಂಪನಿಯ ಅಧಿಕಾರಿಗಳ ಜೊತೆ ಮತ್ತು ಹೆದ್ದಾರಿ ಪ್ರಾಧಿಕಾರದ ಜೊತೆ. ನಾವು ಕೂಡ ಈ ಹಿಂದಿನ 1-2 ಲೈವ್ ಕಾರ್ಯಕ್ರಮದಲ್ಲಿ ಪಂಪ್ವೆಲ್ನ ಕಾಮಗಾರಿ ಮತ್ತು ತೊಕ್ಕೊಟ್ನ ಕಾಮಗಾರಿ ಮತ್ತು ಹೈವೇ ವಿಚಾರಕ್ಕೆ ನಳಿನ್ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದೆವು. ಅದನ್ನು ಅವರು ಆ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ, ಮಾಧ್ಯಮದವರು ಮತ್ತು ಪ್ರೆಸ್ನವರು ನನ್ನನ್ನು ಪ್ರಶ್ನೆ ಮಾಡ್ತಾರೆ, ಸಾರ್ವಜನಿಕರು ನನಗೆ ಬೈತಾರೆ, ಆದರೆ ಇಲ್ಲಿನ ಟೆಕ್ನಿಕಲ್ ಪ್ರಾಬ್ಲಮ್ ಯಾರಿಗೂ ಕೂಡ ಗೊತ್ತಾಗಲ್ಲ, ಇದಕ್ಕೆಲ್ಲ ನಾನು ಹೊಣೆಗಾರಾಗ್ತಾ ಇದ್ರೆ ನೀವು ಯಾಕೆ ಕಾಮಗಾರಿ ಮಾಡ್ತಾ ಇಲ್ಲ ಅಂತ ತರಾಟೆಗೆ ತೆಗೆದುಕೊಳ್ತಾರೆ. ಆ ಸಂದರ್ಭ ಅಧಿಕಾರಿಗಳೊಂದು ಕೊಟ್ಟ ಉತ್ತರ, ಡೀಸೆಲ್ಗೆ ಹಣ ಇಲ್ಲ ಅಂತ ಹೇಳ್ತಾರೆ.
ಸ್ವಾಮಿ, ನವಯುಗ ಕಂಪನಿ ನೀವು ಇಷ್ಟು ದೊಡ್ಡ ಕಂಪನಿಯವರಾಗಿ ನೀವು ಟೆಂಡರ್ ತೆಗೆದುಕೊಂಡದ್ದು ಲೋಕಲ್ ಒಂದು ಮನೆಯ ಕಾಂಟ್ರಾಕ್ಟ್ ಕೆಲಸ ಮಾಡೋದಕ್ಕೆಲ್ಲ, ಕೋಟಿಗಟ್ಟಲೆಯ 90 ಕಿಲೋಮೀಟರ್ ರಸ್ತೆಯ 3 ಕಡೆ ಟೋಲ್ ಗೇಟ್ ಅನ್ನು ಹಾಕುವಂತಹ ಇಷ್ಟು ದೊಡ್ಡ ಕಾಮಗಾರಿಯನ್ನು ತೆಗೆದುಕೊಂಡು ಇಂತಹ ಉತ್ತರವನ್ನು ಕೊಡ್ತೀರಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ನಾಚಿಗೆ ಆಗಬೇಕು. ಬನ್ನಿ, ಸಂಸದರು ಮೊನ್ನೆ ಅಧಿಕಾರಿಗಳ ಜೊತೆ ನಡೆಸಿದಂತಹ ಸಭೆಯ ವಿಡಿಯೋ ತುಣುಕು ನಿಮ್ಮ ಮುಂದೆ. ಮಹಾವೀರ ವೃತ್ತವನ್ನ ಸರ್ಕಲ್ ಅನ್ನ ಇದು ಮಾಡಿಕೊಡ್ಲಿಲ್ಲ, ಶಿಫ್ಟ್ ಮಾಡ್ಲಿಕ್ಕೆ ಬಿಡಲಿಲ್ಲ, ಡಿಸೈನ್ ಚೇಂಜ್ ಮಾಡ್ಬೇಕಂತ ಕೂತಿದ್ರು. ಆ ಕಾರಣಕ್ಕೆ 6 ತಿಂಗಳು ಎಕ್ಸ್ಟ್ರಾ ಕೊಟ್ಟೆವು. ಹೌದಾ? ಆ ಕಾರಣಕ್ಕೆ 6 ತಿಂಗಳು ನಿಮ್ಗೆ ಎಕ್ಸ್ಟ್ರಾ ಕೊಟ್ಟೆವು. ಈಗ ಅವ್ರಿಗೆ ಯಾರ್ದು ಉಪಾತ್ರ ಇಲ್ಲ. ನಾನು ಹೇಳಿದೆ ನಿಮ್ಮ ಹತ್ರ ಪಿಲ್ಲರ್ ರೇಸ್ ಮಾಡಿ ಅದನ್ನು ಮಾಡಿ ನಾನಿದ್ದೆ ಅಂತ ಹೇಳಿದೆ. ನಿಮ್ಗೆ ಸ್ಪಾಟ್ ಅಲ್ಲಿ ಬಂದು ಹೇಳಿ ಹೋಗಿದ್ದೆ. ಎಮ್ ಎಲ್ ಎ ಅವ್ರನ್ನ ಕರ್ಕೊಂಡು ಬಂದು ಹೇಳಿದ್ದೆ ಇಲ್ಲಿ ಶುರು ಮಾಡಿ ಅಂತ. ನೀವಿದ್ರೆ ಎಮ್ ಎಲ್ ಎ ಅವ್ರು, ಎಮ್ ಎಲ್ ಸಿ ಅವ್ರು ಎಲ್ಲರೂ ಒಟ್ಟಿಗೆ ಬಂದದ್ದು. ಆನಂತರ 6 ತಿಂಗಳು ಎಕ್ಸ್ಟೆನ್ಷನ್ ಕೊಟ್ಟು ನೀವು ಹೇಳಿದ ಡೇಟ್ ಅನ್ನ ತಗೊಂಡು ಮಾಡಿ ಅಂತ ಹೇಳಿದ್ರು ಮಾಡ್ಲಿಕ್ಕೆ ಆಗದಿದ್ರೆ ನಾವೇನ್ ಮಾಡ್ಬೇಕು? ಟೋಲ್ ಗೇಟ್ ನಿಲ್ಲಿಸಿ. ಅವ್ರು ಹೇಳಿದ್ರು ಸರಿ ಇದೆ, ಬೇರೆ ದಾರಿ ಇಲ್ಲ. ನಮಗೆ ಮೀಟಿಂಗ್ ಅಲ್ಲಿ ಏನು ಹೇಳಿದ್ರು, ಯಾವಾಗ ನಾವು ಮೀಟಿಂಗ್ ಮಾಡಿದ್ರು ಡಿಸೆಂಬರ್ ಅಲ್ಲಿ ಮಾಡಿ. ಆನಂತರ ನಂದು 3 ವಿಜಿಲೆನ್ಸ್ ಕಮಿಟಿ ಮೀಟಿಂಗ್ ಅಲ್ಲಿ ನಾನು ಚರ್ಚೆ ಮಾಡಿದ್ದೇನೆ. ಅವ್ರು ಇದ್ದು ನಮ್ಮ ಹತ್ರ ಮೇ ಲಾಸ್ಟ್ನ ಒಳಗೆ ಇದು ನಾನು ಸುಳ್ಳು ಹೇಳಿದಾಗೆ. ಬಟ್ ನಾವು ನಿಮ್ಮನ್ನು ನಂಬಿ ಸರ್ ಜನರಿಗೆ ಹೇಳೋದು. ನಾವು ಪೇಪರ್ನ ಇಟ್ಟು ನಾನೇನು ಬೇರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಹೊತ್ಕೊಂಡಲ್ಲಿ ಕಬ್ಬಿನ ಹೊರ್ಲಿಕ್ಕೆ ಆಗೋದಿಲ್ಲ, ನಾವು ಸಿಮೆಂಟ್ ಹೊರ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದೆ ನಮ್ಮ ತಪ್ಪುಗಳನ್ನು ನಮ್ಮ ತಲೆಗೆ ತೊಗೊಂಡಿದ್ದೇವೆ. ನಮ್ಮ ಇಲ್ಲಿ ಕಾರ್ಪೊರೇಷನ್ ಮಾಡಿದ ತಪ್ಪನ್ನು ನಾನು ತೊಗೊಂಡಿದ್ದೇನೆ. ನಾನು ಇಷ್ಟು ಜನ ಬೈದರು, ಯಾರಿಗೂ ಕಾರ್ಪೊರೇಷನ್ಗೆ ನಾನು ಬೈಲಿಕ್ಕೆ ಹೋಗಲಿಲ್ಲ. ನನಗೆ ಊರಿಡೀ ಬೈದಿದ್ದಾರೆ, ನಾನು ಅದನ್ನು ಕೇಳ್ಕೊಂಡು ಕೂತಿದ್ದೇನೆ. ಇಡೀ ಜನ ನನಗೆ ಬೈತಾ ಇದ್ದಾರೆ, ನಾನು ಕೇಳ್ಕೊಂಡು ಕೂತಿದ್ದೆ. ನಾನು ಹೇಳ್ಬೋಯ್ತು ನಾನು ರಾಜಕೀಯ ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಕಾರ್ಪೊರೇಷನ್ ತಪ್ಪು ಮಾಡಿದೆ, ಡಿ ಸಿ ಅವರು ನಿಲ್ಲಿಸಿದ್ದಾರೆ, ಇವರು ಡಿಸೈನ್ ಚೇಂಜ್ ಮಾಡಬೇಕು ಅಂತ ಎಮ್ ಎಲ್ ಎ ಅವರು ಹೇಳಿದ್ದಾರೆ. ನಾನು ಎಲ್ಲೂ ಹೇಳಿಕ್ ಹೋಗಲಿಲ್ಲ. ನನಗೇನು ಹೇಳಿದ್ರು ರಾಜಕಾರಣ ಮಾಡಬೇಕು ಅಂತಿಲ್ಲ, ನನಗೆ ಕೆಲಸ ಆಗಬೇಕಾದ್ರು. ಹಾಗಾಗಿ ನೀವು ಹೇಳಿದ್ದನ್ನು ನಾವು ಒಪ್ಕೊಂಡು ಎಷ್ಟು ಟೈಮ್ ಒಪ್ಕೊಂಡು ಅವರು ಹೇಳಿದ್ದು ಡೇಟ್ ತೊಕ್ಕೊಟ್ಟಲ್ಲಿ ಎಕ್ವೇಷನ್ ಆಗಲಿಲ್ಲ ಕ್ಲಿಯರ್ ಮಾಡಿ. ನಾನು ಹೇಳಿದೆ ನಾನು ಇವರಿಗೆ ಆ 1 ವರ್ಷದಿಂದ ನಿಮಗೆ ಹೇಳ್ತಾ ಇದ್ದೇನೆ, ಎಲ್ಲೆಲ್ಲಿ ನೀವು ಬಿಲ್ಡಿಂಗ್ಗಳಿಗೆ ಪೇಮೆಂಟ್ ಮಾಡಿ ಬಿಲ್ಡಿಂಗ್ ಹೊಡಿಲಿಲ್ಲ, ಹೊಡಿ ನಾನಿದ್ದೇನೆ ಅಂತ ಹೇಳಿದ್ದೇನೆ ಅಲ್ವಾ. ನೀವು ಡಿ ಸಿ ಇಲ್ಲ ಪೊಲೀಸ್ ಇಲ್ಲ ನಾನು ಬರ್ತೇನೆ ಅಂತ ಹೇಳಿದೆ. ನಾನು ಸ್ಪಾಟಲ್ಲಿ ನಿಲ್ತೇನೆ ಅಂತ ಹೇಳಿ ಕೊಡಿದ್ರೆ, ನೀವು ಕೊಡಿದ್ರೆ ಕೊಡಿ ಎಷ್ಟು ಜನ ನಿಮ್ಮಲ್ಲಿ ಕಾಂಪನ್ಸೇಷನ್ ತೊಗೊಂಡು ಅವರು ಇನ್ನೂ ಬಿಲ್ಡಿಂಗ್ ಹೊಡಿಲಿಲ್ಲ. ಸಮಸ್ಯೆ ಇರೋದು ನಿಮ್ದು, ತೊಕ್ಕೊಟ್ಟಲ್ಲಿ ಹೊಡಿಯೋದು ನಿಮ್ಮ ಸಮಸ್ಯೆ. ಕಾಂಪನ್ಸೇಷನ್ ಕೊಟ್ಟು 5-6 ವರ್ಷ ಜನ ಏನು ಸರ್ಕಾರದ ಹಣ ತಿಂದ್ಕೊಂಡು ಬದುಕುದು? ಯಾವ ಮಂತ್ರಿ ಯಾವ ಎಮ್ ಎಲ್ ಎ ಯಾರಾದ್ರೂ ಏನ್ರಿ ಸರ್ಕಾರದ ಹಣ? ನಾನಾದ್ರೂ ಅದನ್ನು ಮಾಡಬಾರ್ದು. ನೀವು ಹೇಳಬೇಕಿತ್ತು ಅದು ಕೆಲಸ ನೀವು ಕ್ಲಿಯರ್ ಮಾಡಬೇಕಿತ್ತು. ಹಾಗಾಗಿ ಆವತ್ತು ಹೇಳಿದಾಗ ಇವರು ಡಿಸೆಂಬರಲ್ಲಿ ಹೇಳಿದರು ನಮಗೆ ಮೇ ಅಲ್ಲಿ ಬಿಟ್ಕೊಡ್ತೇವೆ ಅಂತ. ಈಗ ನೀವು ಅಲ್ಲಿ ಸೈಟ್ ನೋಡೋರು, ನಾನು ಅಜಿತ್ ಹತ್ರ ಕೇಳಿದ್ರು ನೀವು ಮಾಡಿಸ್ಬೇಕಲ್ಲ ಅದನ್ನು, ನಮಗೆ ಫೈನಾನ್ಸ್ ಪ್ರಾಬ್ಲಮ್ ಅಂತ ಕೇಳಿದ್ರು. ಅಜಿತ್ ಇದ್ರು ಪಿ ಡಿ ಇದು ನೆನಪಿದೆಯಾ ಲೋಕತಿಲ್ಲ ಏನು ಪ್ರಾಬ್ಲಮ್ ಈಗ ಅಂತ ಹೇಳಿದ್ರು. ಜೆ ಸಿ ಬಿ ಅಟ್ಲಿಕ್ಕೆ ಡೀಸೆಲ್ ನಾನು ಜವಾಬ್ದಾರಿ ಅಂತ ಹೇಳಿದೆ. ಹೌದಲ್ಲ, ನಾನು ಜವಾಬ್ದಾರಿ, ಹೋಗಿ ಇಂಥ ಪೆಟ್ರೋಲ್ ಒಂದು ಬುಕ್ ಮಾಡಿ, ಏನು ಬೇಕಾದ್ರೆ ಕೆಲಸ ಮಾಡಿ, ಅದರ ಪೇಮೆಂಟ್ ಮಾಡೋದು ನಾನು ಅಂತ ಹೇಳಿದೆ. ಸರ್ಕಾರ ಹತ್ರ ಕೇಳಲಿಲ್ಲ, ನಾನು ಜವಾಬ್ದಾರಿ ಮಾಡಿ ಅಂತ ಹೇಳಿ ಮಾಡಲಿಲ್ಲ. ಇನ್ನೇನು ಹೇಳ್ಬೇಕ್ರಿ ಒಬ್ಬ ಎಂ ಪಿ ಆಗಿ, ಯಾವಾಗಾದ್ರೂ ಎಂ ಪಿ ಹೇಳ್ದಾನ್ರಿ ನಾನು ಜವಾಬ್ದಾರಿ, ಏನಾದರೂ ನಾನು ರಿಸ್ಕ್ ತೊಗೊಳ್ತೇನೆ ಹೇಳಿದೆ. ಅದರ ಇಡೀ ಸಾಲ ನಾನು ಕೊಡ್ತೇನೆ ಅಂತ ಹೇಳಿ ಸಾಲ ಮಾಡಿ ನಿಮಗೆ ಕಟ್ತೇನೆ ಪೆಟ್ರೋಲ್ ಪಂಪಲ್ಲಿ ಡೀಸೆಲ್ ಹಾಕಿ ಹೇಳಿದೆ. ಪಂಪ್ ಹಾಕಿದ್ದರು ಒಂದು ದೊಡ್ಡ ಇಷ್ಟು ದೊಡ್ಡ ಕಂಪನಿಗೆ ಡೀಸೆಲ್ ಇಲ್ಲ, ಮಾನವರೇದಿದ್ದೀರಿ ಅವರಿಗೆ? ನೀವು ಕೆಲಸ ಮಾಡಿಸ್ಬೇಕು ಬೇಡ, ನಿಮಗೆ ಸಂಬಳ ಸರ್ಕಾರ ಕೊಡುತ್ತೆ ಅಲ್ವ? ಯಾಕೆ ಕೊಡುತ್ತೆ ನಿಮಗೆ? ಹೋಗಿ ನೀವು ಸಮಾನಿಗೆ ಹೋಗಬೇಕು ತಾನೇ. ನೀವು ನಿಮಗೆ ಅವರನ್ನು ಫಾಲೋಅಪ್ ಮಾಡ್ಲಿಕ್ಕೆ ಆಗಿದ್ರೆ ನೀವು ಹೋಗ್ಬೇಕು ಮಾಡಿಸಿ, ಅದನ್ನು ನೀನು ಟೈಮ್ ಟೇಬಲ್ ಫಿಕ್ಸ್ ಮಾಡಿಸಿ. ಮೇ ಜನವರಿಯವರಿಗೆ ತೊಕ್ಕೊಟ್ಟು ಇದಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ, ಪಂಪಲ್ಲಿ ಕೇಳಿದ್ರೆ ಕೊಡ್ತೇನೆ, ತೊಕ್ಕೊಟ್ಟಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ನಾವು ಈ ರೋಡನ್ನು ಅಲ್ಲ ಇನ್ನು ದೇವ್ರದಯದಲ್ಲಿ ಇದನ್ನು ಯಾರಿಗೂ ತೋರಿಸುವಾಗಿಲ್ಲ. ರಸ್ತೆಯನ್ನು ನೀವು ಮಾಡಿದ ಪುಣ್ಯಕ್ಕೆ ನಾವೊಂದು ನಿತಿನ್ ಗಡ್ಕರಿ ಅಂದೆಲ್ಲ ತಂದು ನರೇಂದ್ರ ಮೋದಿ ಅವರನ್ನೆಲ್ಲ ತಂದು ಮಂಗಳೂರಲ್ಲಿ ನವಯುಗ್ನವರು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ, 8 ವರ್ಷದಿಂದ ಭೀಕರವಾಗಿರುವಂತಹ ರಸ್ತೆಯನ್ನು ಮಾಡಿದ್ದಾರೆ, ನಿಮ್ಮ ಕೈಯಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ಕೇಳಬೇಕು ಅಂತಿತ್ತು. ಅದರ ಮಾನವರು ಎದುರಿದ್ರಿ ಕೊರ್ಟಿಗೆ ಹೋಗೋದಾಗಿ ಮಾಡಿಕೊಂಡು ಅಗ್ರಿಮೆಂಟ್ ತೆಗಳಾಗಿದೆ. ಈಗ ತೆಗೆದ್ರೆ ಸರ್ಕಾರ ಅಷ್ಟು ಹಣವನ್ನು ಒಮ್ಮೆಲೆ ಕೊಡಬೇಕು, ಅದು ಪ್ರಾಬ್ಲಮ್ ಇದೆ. ತೆಗಿಯೋಗಿಲ್ಲ, ಕೊಡಬೇಕಿದ್ರೆ ಅದಕ್ಕೆ ಕಂಡೀಷನ್ಸ್ ಇದೆ. ಇವರು ಒಮ್ಮೆ ಈ ರೋಡನ್ನೇ ಮಾಡಲಿಕ್ಕೆಲ್ಲ ಹೊರಟಿದ್ರು ನವಯುಗ್ನವರು, ಅದಾದ್ರೂ ಮಾಡ್ತಿದ್ರು ಅಲ್ಲ. ಸಂಬಂಧಪಟ್ಟವ್ರ ಎಲ್ಲರನ್ನು ಇಟ್ಕೊಂಡು ನಾವು ಮೀಟಿಂಗ್ ಮಾಡ್ತೇವೆ, ಡಿ ಸಿ ಅವ್ರನ್ನ ಕರಿತೇನೆ, ಎಲ್ಲರನ್ನು ಕರಿತೇನೆ. ಆವತ್ತು ನಮಗೆ ನೀವು ಡೇಟ್ ಹಾಕಿ ಅಫಿಡವಿತ್ ಎಲ್ಲ ರೆಡಿ ಮಾಡಿ ಕೊಡಬೇಕು, ಇಲ್ಲ ಅಂತಾದರೆ ಆವತ್ತಿಂದ ನಾವು ಟೋಲ್ ಗೇಟ್ ಬಂದು ಬರ್ತೇವೆ. ಪಿ ಡಿ ಅವರೇ, ನಿಮ್ಮ ಆಪ್ತ ಕುಟ್ಟು ಪ್ರಾಬ್ಲಮ್ ಆಯಿತು ಹೋಗೋಲ್ಲ, ಕ್ಯಾಬ್ ಪ್ರಾಬ್ಲಮ್ ಆಯ್ತು ಎಮ್ ಡಿ ಕೊಬ್ಬಲ್ಲ ಎಮ್ ಡಿ ಕೊಬ್ಬಲ್ಲ ಎಸ್. ಖಂಡಿತವಾಗ್ಲೂ ವಿಪರ್ಯಾಸದ ಸಂಗತಿ ಇದು. ಇಷ್ಟು ದೊಡ್ಡ ಕಂಪನಿ ಅವ್ರಿಗೆ ಹೇಳ್ತಾರೆ ನಮ್ಗೆ ಜೆ ಸಿ ಬಿಗೆ ಹಾಕ್ಲಿಕ್ಕೆ ಡೀಸೆಲ್ ಇಲ್ಲ ಅಂತೇಳಿ. ಸಂಸದರೇ ಹೇಳ್ತಾರೆ ಯಾವ ಪೆಟ್ರೋಲ್ ಪಂಪ್ಗೆ ಹೋಗಿ ಹಾಕಿಸಿ ಅದರ ಹಣ ಕೊಡ್ತೇನೆ, ನೀವು ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದೇನೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ನಾವು ಗಮನಿಸಬೇಕಾದಂಥ ವಿಚಾರ, ಸುದರ್ಶನ್ ಶೆಟ್ಟಿ ಅವರೇ, ಇವತ್ತು ಅಲ್ಲಿ ಬಂದಿರತಕ್ಕಂಥ ಇಂಜಿನಿಯರ್ಗಳು ಯಾರಿದ್ದಾರೆ,
ಒಂದಷ್ಟು ಜನ ಇಂಜಿನಿಯರ್ಸ್ ಅವರು ಸರ್ಕಾರದ ಇಂಜಿನಿಯರ್ಗಳು, ಅವರು ನವಯುಗ ಕಂಪನಿ ಇಂಜಿನಿಯರ್ಗಳಲ್ಲ. ಪ್ರತಿಯೊಂದು ಮೀಟಿಂಗ್ ನಲ್ಲಿ ಬಂದು ಅವರು ನವಯುಗ ಕಂಪನಿನ ಡಿಫೆಂಡ್ ಮಾಡ್ತಾರಂತ ಹೇಳಿದ್ರೆ, ಸರ್ಕಾರದ ಸಂಬಳವನ್ನ ಪಡ್ಕೊಂಡು ಇವರು ನವಯುಗ ಕಂಪನಿ ಪರವಾಗಿ ಕೆಲಸ ಮಾಡಿದಾಗ ಅಥವಾ ಅವರು ಏಜೆಂಟ್ಗಳ ತರ ವರ್ತಿಸ್ತಾರೆ ಇವರು. ನಾನು ಕೇಳ್ಬೇಕು, ಇವರಿಗೆ ಸರ್ಕಾರಕ್ಕೆ ಸಂಬಳ ಕೊಡೋದು ಕೆಲಸ ಮಾಡಿಸೋದಕ್ಕ ಅಲ್ಲ, ನವಯುಗ ಕಂಪನಿಯನ್ನ ಡಿಫೆಂಡ್ ಮಾಡೋದಕ್ಕ. ವಿಪರ್ಯಾಸ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಒಂದು ಕಂಪನಿ ಹೇಳುತ್ತೆ 6 ಕೋಟಿ ತಿಂಗಳಿಗೆ ಕಲೆಕ್ಷನ್ ಮಾಡಿ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಏನು ಜೆಸಿಬಿಗೆ ಹಾಕ್ಲಿಕ್ಕೆ ಡೀಸೆಲ್ ಇಲ್ಲ ಅಂತ ಹೇಳಿದ್ರೆ ವಿಪರ್ಯಾಸದ ಪರಿ ಇದು ನಾಚಿಗೆ ಆಗ್ಬೇಕು ಅವರಿಗೆ ಅಂತ ಹೇಳಿ. ಇಲ್ಲಿ ರಾಜಕೀಯದವರು ಇದರಲ್ಲಿ ಇವರಿಗೆ ಸಲಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ರಾಜಕೀಯದ ಮುಖಂಡರು ಇವರಿಗೆ ಸಲಿಗೆ ಕೊಡದಿದ್ದಾರೆ ಸ್ವಾಮಿ, ಈ ಥರ ಆಗುದಿಲ್ಲ ನೋಡಿ. ಇಂಜಿನಿಯರ್ ದೇ ಆರ್ ಎಂಪ್ಲಾಯೀಸ್ ಆಫ್ ದ ಗೌರ್ಮೆಂಟ್. ಗೌರ್ಮೆಂಟನ್ನು ನೋಡ್ಕೊಳ್ಳೋದು MLA ಮತ್ತು ಸೆಂಟ್ರಲ್ ಮಿನಿಸ್ಟ್ರಿ, ಅದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇದು ಇಂಜಿನಿಯರ್ಸ್ನವ್ರನ್ನ ನೋಡೋದು ಕೇಂದ್ರ ಸರ್ಕಾರ. ಹಾಗಾದರೆ MP ಮತ್ತು MLA ಅವ್ರದ್ದು ಇವರಿಗೆ ರಕ್ಷಣೆ ಇಲ್ಲದಿದ್ದಾರೆ, ಇವರು ಈ ರೀತಿ ಮಾಡ್ತಾರೆ. ಪೊಲೀಸ್ನವ್ರನ್ನೊಂದು ಟೋಲ್ ಗೇಟಲ್ಲಿ ಇಡುವುದು ಹೇಳಿದ್ದಾರೆ ನೋಡಿ. ಈಗ ಟೆಕ್ನಾಲಜಿ ನಿಮ್ಮ JCB ಆಗಲಿ ಮತ್ತು ಈಗಿದ್ದು ಲಿಫ್ಟ್ಸ್ ಕ್ರೈನ್ಸ್ ಎಲ್ಲ ಫಾರಿನ್ ದೇಶದಲ್ಲಿ ಹೇಗೆ ಉಂಟು ಎಲ್ಲ ನಮ್ಮ ದೇಶದಲ್ಲಿ ಬಂದಾಗಿದೆ ಚೇತನ್. ನಾನು ಅಮೆರಿಕದಲ್ಲಿ ಒಂದು ಫ್ಲೈಓವರ್ ನೋಡಿದ್ದೇನೆ, 45 ದಿವಸದಲ್ಲಿ ಒಂದು ಫ್ಲೈಓವರ್ ಆಗಿದೆ. ನಿಮ್ಮ ಸ್ಟುಡಿಯೋದು ಎಂಟ್ರೆನ್ಸ್ನಿಂದ ಚರ್ಚಿದ್ದು ಬಾಗಿಲು ತನಕ ಅಷ್ಟು ಆಗಲ್ಲದು. 45 ಡೇಸ್ ಇವರು 45 ತಿಂಗಳಲ್ಲಿ ಮಾಡಲಿ ಅಷ್ಟೇ ಕೆಲಸ. ಈ ಯಾವುದು ಪಂಪಲ್ ಫ್ಲೈಓವರ್ ಮತ್ತು ನಮ್ಮ ತಕೋಟಿದ್ದು ಫ್ಲೈಓವರ್ ಅದಕ್ಕಿಂತ ಸಣ್ಣದು, ಅದು ಅದಕ್ಕಿಂತ ಅಗಲ ಇತ್ತು. 45 ದಿನದಲ್ಲಿ ಮಾಡಿದ್ದನ್ನು 45 ತಿಂಗಳಲ್ಲಿ ಇವರಿಗೆ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದರೆ ಇವರ ಎಫಿಷಿಯನ್ಸಿ ಯಾವುದು ಕೆಲಸದು? ಹಾಗಾದರೆ ನಮ್ಮ ಇದನ್ನು ನೋಡಿಕೊಳ್ಳುವವರು ಅದರ ಜವಾಬ್ದಾರಿ ಎಷ್ಟು ತಗೊಂಡಿದ್ದಾರೆ? ನಾನು ಮೈಸೂರು ರೋಡ್ ಆಗುವಾಗ ಹುಣಸೂರಿನಿಂದ ಮಡಿಕೇರಿಯಿಂದ ಮೈಸೂರು ರೋಡು ಅಲ್ಲಿ ಬೆಂಗಳೂರು ತನಕ ಹೋಗ್ತದೆ, ಅದು ನಮ್ಮ ರಾಮನಗರ ಆಗಿ ಆ ರಸ್ತೆ ಕೆಲಸ ಆಗುವಾಗ ನಾನು ಕೆಲಸವನ್ನು ನೋಡಿದ್ದೇನೆ. 100 ಕೆಲಸದವರು, 50 ಇದು ನಮ್ಮ ಟಿಪ್ಪರ್ ಲಾರಿ, ಒಂದು 12-24 JCBಗಳು, ಅಲ್ಲಿ ಒಂದು 50 ಡೇರೆ ಕಾರ್ಮಿಕರಿದು. ಇಲ್ಲಿ ನೀವು ಕಾರ್ಮಿಕರಿದು ಒಂದು ಡೇರೆ ತೋರಿಸಿ. ಹಾಗಾದರೆ ಕಾರ್ಮಿಕರು ಎಲ್ಲಿ ಹೋಗ್ತಾರೆ? ಕಾರ್ಮಿಕರು ಇಲ್ಲದಿದ್ದರೆ ಡೇರೆ ಯಾಕೆ? ನೀವು ಅಲ್ಲಿ ಲೆಕ್ಕ ಮಾಡಿ ಅವರದು. ಅದರ ನಂತರ ಮರಕ್ಕೆ ಮೆಟ್ಲೈಟ್ಸ್ ಕಟ್ಟಿ ಡೇ ಆ್ಯಂಡ್ ನೈಟ್ ಕೆಲಸ. ಇಲ್ಲಿ ಕೆಲಸ ಮಾಡಿದರೆ 6 ತಿಂಗಳು ಅಲ್ಲಿ ಹತ್ತಿರ ಬರೋದಿಲ್ಲ. ಒಂದು ದಿವಸ ಬಾರ್ ಬೆಂಡರ್ ಬಂದ, ಬಾರ್ ಕಟ್ಟಿ ಹೋದ, ಸರಿಗೆ ಹಾಕಿ ಹೋದ, 6 ತಿಂಗಳು ಇಲ್ಲವೇ ಇಲ್ಲ. ಹಾಗಾದರೆ ಇದನ್ನು ಸಫರ್ ಆಗುವುದು ಯಾರು? ಜನಸಾಮಾನ್ಯರು ಸಫರ್ ಆಗುವುದು. ಜನಸಾಮಾನ್ಯರು ಸಫರ್ ಆಗಲಿಕ್ಕೆ ಕಾರಣ ನಾವು ನಮ್ಮ ಚುನಾಯಿತ ಪ್ರತಿನಿಧಿಗಳು. ನಾನು ಡೈರೆಕ್ಟ್ ಹೇಳ್ತೇನೆ ಸುದರ್ಶನ್ ಶೆಟ್ಟಿ ಅವರೇ, ಇಲ್ಲಿ ಎಗ್ರಿಮೆಂಟಲ್ಲೇ ಪ್ರಾಬ್ಲಮ್ ಆಗಿದೆ. ಬಿಕಾಸ್ ಆರಂಭದಲ್ಲಿ ನವಯುಗ ಕಂಪನಿಗೆ ಗುತ್ತಿಗೆ ಕೊಡುವಂತಹ ಸಂದರ್ಭ ಇವರು ಮಾಡಿಕೊಂಡಂತಹ ಎಗ್ರಿಮೆಂಟ್ನಿಂದಲೇ ಇಷ್ಟು ಸಮಸ್ಯೆ ಆಗಿದೆ. ಇವತ್ತು ಅವರು ಕಾಮಗಾರಿಯನ್ನು ನಮಗೆ ಬಿಟ್ಕೊಡದೆ ಅಥವಾ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡದೆ ಯಾವುದೇ ರೀತಿಯಲ್ಲಿ ಮಾಡುವಂತಿಲ್ಲ. ಕೋರ್ಟ್ ಮೊರೆ ಹೋಗುವಾಗಿಲ್ಲ, ಕಾನೂನಿನ ಮೊರೆ ಹೋಗುವಂತಹ ಪರಿಸ್ಥಿತಿ ಕೂಡ ಇಲ್ಲ. ಅಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ನಾವು ಇವತ್ತು ಸಿಕ್ಕಾಕೊಂಡಿದ್ದೇವೆ. ನಾನು ಹೇಳುವಂಥದ್ದು, ಇಲ್ಲಿ ನವಯುಗ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಬೇಕು. ಇಷ್ಟು ಜನರು ಇಲ್ಲಿ ಪ್ರಾಣ ತೆತ್ತಿದ್ದಾರೆ, ಇಷ್ಟು ಸಮಯದಿಂದ ಬೇಜವಾಬ್ದಾರಿಯ ಕಾಮಗಾರಿ ಮಾಡಿದ್ದಾರೆ ಅಂತೇಳಿ ಇವರು ತಾಕತ್ತಿದ್ರೆ ನವಯುಗ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸುವಂತ ಕೆಲಸ ಮಾಡಬೇಕು. ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ನಮ್ಮದೇ ರಾಷ್ಟ್ರೀಯ ಹೆದ್ದಾರಿಯ ಸಚಿವರು ಇದ್ದಾರೆ, ಅವರದ್ದು ಕೂಡ ಒಂದು ಕನ್ಸ್ಟ್ರಕ್ಷನ್ ಇದೆ, IRB ಕಂಪನಿ ಅಂತೇಳಿ. ನವಯುಗ ಕಂಪನಿಯವರಿಗೆ ಸಾಧ್ಯ ಆಗುದಿಲ್ಲದ್ರೆ ಹೋಗಿ ನಿತಿನ್ ಗಡ್ಕರಿ ಹತ್ರ ಹೇಳಿ, ಸ್ವಾಮಿ ನಮ್ಮ ಹತ್ರ ಹಣ ಎಲ್ಲ, ನಾವು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ಕಾಮಗಾರಿಯನ್ನು ಮುಂದುವರಿಸಿ ಅಂತೇಳಿ. ಅಟ್ ಲೀಸ್ಟ್ ಅವರಾದ್ರೂ ಕಾಮಗಾರಿ ಮುಂದುವರಿಸ್ತಾರೆ. ಇವರು ತಿಂಗಳಿಗೆ 6 ಕೋಟಿ ಕಲೆಕ್ಷನ್ ಮಾಡ್ತಾರೆ, ಈ ಕಡೆ ಕಾಮಗಾರಿ ಮಾಡೋದಿಲ್ಲ ಅಂತ ಹೇಳಿದ್ರೆ ನಾಚಿಗೆ ಆಗ್ಬೇಕು ಈ ಕಂಪನಿಗೆ. ನಮ್ಮ ಆಡಳಿತದವರು, ನಾನು ಒಂದು ಮಾತು ಹೇಳ್ತೇನೆ, ಬ್ಲ್ಯಾಕ್ ಲಿಸ್ಟ್ಗೆ ಹಾಕಬೇಕಂತ ಮಾನ್ಯ ಸಂಸದೆ ಉಡುಪಿ ಸಂಸದೆಯಾಗಿರುವಂಥ ಶ್ರೀಮತಿ ಮಾನ್ಯ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ ಇವತ್ತು ನವಯುಗ ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಬೇಕಂತ. ಅಂದರೆ ಅದು ಯಾವ ರೀತಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದರೆ ಒಂದು ಹೇಳ್ತಾರೆ, ಈಗ ಮಾನ್ಯ ಸಂಸದರು ಹೇಳಿದರು ಅದು ಅವರು ಕೋರ್ಟಿಗೆ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ ಎನ್ನುವಂಥ ಮಾತನ್ನು ಮಾನ್ಯ ಸಂಸದರು ಹೇಳಿದರು. ನೋಡಿ, 2010 ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯ ಕೆಲಸ ಆರಂಭ ಆಗಿದೆ. ಅದಕ್ಕೆ ಒಂದು ಗಡು ಅಂತ ಉಂಟು, ಕಾಮಗಾರಿಯನ್ನು ಇಷ್ಟು ಸಮಯದಲ್ಲಿ ಮುಗಿಸಬೇಕೆನ್ನುವಂಥ ಗಡುವನ್ನು ಕೊಡ್ತಾರೆ. 2013 ನಾನು ತಿಳಿದ ಪ್ರಕಾರ 2013-14 ಒಳಗೆ ಈ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯ ಕೆಲಸ ಮುಕ್ತಾಯ ಆಗಬೇಕಾಗಿತ್ತು. ಕುಂದಾಪುರದಿಂದ ತಲಪಾಡಿ ತನಕದ ರಸ್ತೆಯ ಕಾಮಗಾರಿ ಕೆಲಸ 2014 ಒಳಗೆ ಮುಗಿಯಬೇಕಾಗಿತ್ತು. ಇವತ್ತು 2018 ಆಗಿದೆ.
ಯಾವುದೇ ಅಗ್ರಿಮೆಂಟ್ ಈಗಿನ ಇವರ ಗಡು 2019ಕ್ಕಿದೆ, 2019ಕ್ಕೆ ಮತ್ತೆ ಗಡು ಕೊಡ್ತಾರೆ 2020. ಇದು ಮುಗಿವಾಗಿ ಯಾವುದೇ, ನಾನು ಹೇಳುದು ಏನಂದ್ರೆ, ಯಾವುದೇ ಅಗ್ರಿಮೆಂಟ್ ಆಗಿದೆ ಅಂತಂದ್ರೆ ಅದು ಸರ್ಕಾರ ಮತ್ತು ಗುತ್ತಿಗೆದಾರರ ನಡುವೆ. ಸರ್ಕಾರ ಅದನ್ನು ಪ್ರಶ್ನಿಸ್ಲಿಕ್ಕೆ ಆಗುದಿಲ್ವೇ ಅನ್ನುವಂಥ ಒಂದು ಪ್ರಶ್ನೆ. ಮತ್ತೆ ಸ್ಪಷ್ಟವಾಗಿ ಹೇಳ್ತೇನೆ, ಈಗ ಡಿಸೆಂಬರ್ನ ಒಳಗೆ ತೊಕ್ಕೊಟ್ಟಿನ ಫ್ಲೈಓವರನ್ನು ಮುಕ್ತಾಯಗೊಳಿಸದಿದ್ದರೆ, ಡಿಸೆಂಬರ್ನ ಒಳಗೆ ಪಡುಬಿದ್ರೆಯಲ್ಲಿ ರಸ್ತೆ ಕಾಮಗಾರಿಯನ್ನು ಮುಕ್ತಾಯಗೊಳಿಸ್ತಿದ್ರೆ, ಅಥವಾ ಕುಂದಾಪುರದಲ್ಲಿ ಫ್ಲೈಓವರ್ನ ಕೆಲಸವನ್ನು ಮುಕ್ತಾಯಗೊಳಿಸ್ತಿದ್ರೆ, ಮೂರು ಟೋಲ್ ಗೇಟ್ಗಳನ್ನು ಮಾನ್ಯ ಸಂಸದರು ಸಾರ್ವಜನಿಕರ ಬೆಂಬಲದೊಂದಿಗೆ ನಿಲ್ಲಿಸಲಿಕ್ಕೆ ಅಧಿಕಾರ ಉಂಟಾ ಇಲ್ಲ ಅಂತ ನಾನು ಸಂಸದರಲ್ಲಿ ಪ್ರಶ್ನಿಸುವುದು. ಸಂಸದರು ಕೂಡ ಇದಕ್ಕೆ ಜವಾಬ್ದಾರರಾಗ್ತಾರೆ. ಸಂಸದರಿಗೆ ಯಾಕೆ ನಿಲ್ಲಿಸಲಿಕ್ಕೆ ಆಗುದಿಲ್ಲ? ಯಾಕೆ ಇವರಿಗೆ ಹಣವನ್ನು ಇನ್ನೂ ಕೂಡ ಪಾವತಿ, ತಿಂಗಳಿಗೆ 6 ಕೋಟಿ ರೂಪಾಯಿಯನ್ನು ಹಣವನ್ನು ಇವರು ಪಡಿತಾರಂತಾದರೆ ಯಾಕೆ ಇವರಿಗೆ ಕಾರ್ಯವನ್ನು ಮಾಡಲಿಕ್ಕೆ ಆಗುದಿಲ್ಲ? 6 ಕೋಟಿಯಲ್ಲಿ ನಾನು ಪ್ರಶ್ನಿಸ್ತಾ ಇದ್ದೇನೆ, ತೊಕ್ಕೊಟ್ಟು ಫ್ಲೈಓವರಿಗೆ 8 ಕೋಟಿ ರೂಪಾಯಿ ಬೇಕು ಚೇತನ್ರವರೇ? 5 ಕೋಟಿಯ 10 ಕೋಟಿಯ ಬೇಕಾದೀತು. 2 ತಿಂಗಳಲ್ಲಿ ಫ್ಲೈಓವರ್ನ ಕೆಲಸವನ್ನು ಮಾಡಲಿಕ್ಕೆ ಆಗುದಿಲ್ವೇ? ಡಿಸಿಲಿಗೆ ಹಣ ಇಲ್ಲ ಅಂತ ಹೇಳ್ತಂತಾದ್ರೆ, ಇಲ್ಲಿಯ ಹಣ, 3 ಟೋಲ್ ಗೇಟ್ಗಳಿಂದ ಕಲೆಕ್ಷನ್ ಆಗುವಂಥ ಹಣ ಎಲ್ಲಿಗೆ ಹೋಗ್ತದೆ? ನೀವೀಗ ಹೇಳಿದ್ರಿ, ಗುತ್ತಿಗೆದಾರರು ಇಂಜಿನಿಯರ್ಗಳು ಕೂಡ ಗುತ್ತಿಗೆದಾರರ ಪರವಾಗಿ ಮಾತಾಡ್ತಾರೆ. ಸರ್ಕಾರ ಇಂಜಿನಿಯರ್ ಅವರ ಕೆಲಸ ಇರುವಂತದ್ದು ಕಾಮಗಾರಿಯನ್ನು ಮಾಡಿಸುವಂತದ್ದು. ಈ ದೇಶದಲ್ಲಿ ನವಯುಗ ಕಂಪನಿ ವಿಪರ್ಯಾಸ. ನಾನು ಟೀಕೆ ಮಾಡುದಲ್ಲ ಯಾರ ಬಗ್ಗೆ ಕೂಡ. ಈ ದೇಶದಲ್ಲಿ ಎಷ್ಟು ಜನ ಇಂಜಿನಿಯರ್ಗಳಿದ್ದಾರ, ಸರ್ಕಾರಿ ಅಧಿಕಾರಿಗಳಿದ್ದಾರ, ಅವರು ಎಲ್ಲರೂ ಗುತ್ತಿಗೆದಾರರ ಪರವಾಗಿ ಇರುವವರು. ಯಾರು ಕೂಡ ಸಾರ್ವಜನಿಕರ ಪರವಾಗಿಯ, ಯಾರು ಕೂಡ ಯಾವುದೇ ಅಧಿಕಾರಿ ಸಾರ್ವಜನಿಕರ ಪರವಾಗಿರುವುದಿಲ್ಲ, ಯಾವುದೇ ಅಧಿಕಾರಿ ಅಭಿವೃದ್ಧಿಯ ಪರವಾಗಿರುವುದಿಲ್ಲ. ಆತ ಗುತ್ತಿಗೆದಾರನ ಪರವಾಗಿರ್ತಾನೆ. ಪರ್ಸೆಂಟೇಜ್ ಅಧಿಕಾರಿಗಳಿರುವುದು ಈ ದೇಶದ 95% ಅಧಿಕಾರಿಗಳು ಪರ್ಸೆಂಟೇಜ್ ಅಧಿಕಾರಿಗಳು. ಇದನ್ನು ನಾವು ತಡೆಯದಿದ್ರೆ ಇದಕ್ಕೆ ಹೊಣೆಗಾರರು ನಾವು ಕೂಡ. ಇದೇ ಹೆದ್ದಾರಿಗಳು ನಮ್ಮ ಜಿಲ್ಲೆ, ನಮ್ಮ ರಾಜ್ಯದಲ್ಲಿ, ಬೇರೆ ರಾಜ್ಯಕ್ಕೆ ನಾನು ಹೇಳುವುದಿಲ್ಲ, ಚಿತ್ರದುರ್ಗದಲ್ಲಿಯೋ ಅಥವಾ ಹಾಸನದಲ್ಲಿಯೋ ಆಗ್ತಿದೆ ಅಂತಾದರೆ ಜನ ಅಲ್ಲಿ ರೊಚ್ಚಿಗೆದ್ದಿದ್ದನ್ನು ಬಂದ್ ಮಾಡ್ತಿದ್ರು. ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನ ಹೋಗಿದ್ದಾರೆ, ಎಷ್ಟು ಪ್ರಾಣಗಳನ್ನು ನಾವು 10 ವರ್ಷದಲ್ಲಿ ಕಳ್ಕೊಂಡಿದ್ದೀವಿ, 8 ವರ್ಷದಲ್ಲಿ. ಇದಕ್ಕೆ ಯಾರು ಹೊಣೆಗಾರರಾಗ್ತಾರೆ? ಯಾವುದೇ ರಾಜಕಾರಣಿಗಳು ಹೊಣೆಗಾರರಾಗ್ತಾರ? ಯಾವ ಗುತ್ತಿಗೆದಾರ ಆಗ್ತಾರ? ಯಾವುದೇ ಅಧಿಕಾರಿ ಆಗ್ತಾರ? ಸರಿಯಾದ ಆಲೋಚನೆಯನ್ನು ನಾವು ಕೂಡ ಮಾಡಬೇಕಾಗ್ತದೆ. ಎಸ್, ಇವೆಲ್ಲದರ ನಡುವೆ ದಕ್ಷಿಣ ಕನ್ನಡದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಹಾಗೆಯೇ ನಿನ್ನೆಯ ದಿವಸ ಉಡುಪಿಯಲ್ಲೂ ಕೂಡ ಶೋಭಾ ಕರಂದ್ಲಾಜೆ ಸಭೆಯನ್ನು ನಡೆಸಿದ್ದಾರೆ. ಅವರು ಒಂದು ಮಾತನ್ನು ಹೇಳಿದ್ದಾರೆ, ನಾವು ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತೇವೆ ಅಂತೇಳಿ. ಶೋಭಾ ಕರಂದ್ಲಾಜೆ ಅವರೇ, ಆ ಒಂದು ಕೆಲಸವನ್ನು ಮಾಡಿದ್ರೆ ನಿಜವಾಗ್ಲೂ ಕೂಡ ನೀವು ಸಂಸದ ಅದಕ್ಕೆ ಸಾರ್ಥಕ ಆಗುತ್ತೆ, ಎಲ್ರಿಗೂ ಸಂತೋಷದಿಂದ ಸ್ವಾಗತ ಮಾಡ್ತೇವೆ, ಆ ಒಂದು ಕೆಲಸವನ್ನು ನೀವು ಆದಷ್ಟು ಬೇಗ ಮಾಡಿ ಅಂತ ನಾವು ಕೂಡ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೇವೆ. ಬನ್ನಿ ಹಾಗಿದ್ರೆ ನಿನ್ನೆ ನಡೆದಂತಹ ಸಭೆಯಲ್ಲಿ ಶೋಭಾ ಕರಂದ್ಲಾಜೆ ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ಇನಿಷಿಯಲಿ ಅದು ವರ್ಕ್ ಆಯ್ತು ಮೇಡಮ್. ಅದಾದ ನಂತರ ಈ ಗ್ರಾಮ ಪಂಚಾಯತಿ ಅಕೌಂಟ್ ಇಬ್ರು ಆಪರೇಟ್ ಮಾಡ್ತಾರಲ್ಲ ಮೇಡಮ್, ಸೊ ಇಬ್ರು ಅಥೆಂಟಿಕೇಶನ್ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ ನಮ್ಮಲ್ಲಿ ಸಿಸ್ಟಮ್ ಅಲ್ಲಿ. ಅರ್ಜಿಯನ್ನು ಹಣ ಪಾವತಿ ಆಗಿದೆ ಅವ್ರ ಅಕೌಂಟ್ಗೆ ಹೋಗಿದೆ. ಅಂದ್ರೆ ಫಸ್ಟ್ ಬಲ್ಕ್ ಮೀಟರ್ ಎಷ್ಟು ನೀರು ತಗೊಳ್ಬಹುದು ಅಂತ ನೋಡ್ಲಿಕ್ಕೋಸ್ಕರ ನಾವು ನಮ್ಮ ಇದರಲ್ಲಿ ಪ್ರೊವಿಷನ್ ಮಾಡ್ಕೊಂಡಿದ್ದೇನೆ. ಅವ್ರು ಬಂದು ಪಂಚಾಯತಿ ತನಕ ಬಂದು ಕಟ್ಟುವ ಬಂದು ಅವ್ರ ಮನೆಯಲ್ಲೇ ಕಟ್ಟಬಹುದು ಅಂತ ನಮ್ಮ ಅಪೇಕ್ಷೆ ಬರ್ತದೆ. 34 kilometers we have completed. 30 kilometers service road completed. Roads are completed. Service road. We got the sanction. He has to take up the work. There is no problem that now they improved the cash flow problem also.
Now they will take up the various roads. After completing the CA works only, that will be completed. No, how many people has to die? I don't know. What is this problem? You should ask him, no? At least. No, no, he will be taking. There is no problem with the concession amount. We just get sanction from the additional service. What I'm telling, 3.5 kilometers we are considered already sent to headquarters also. This Koteshwar to Kumbakshi 1.5 kilometers. From Delhi. Go to Delhi, ma'am. We go there from session. Yeah. I'll help you out. The proposal is in the regional office. Regional office. From there it will go there. Right? No, you have to. Similarly, we follow from this office. We'll get it sanctioned, no problem. We are not happy about your work. It is very slow. And how many people have to die, I don't know. 23 by December 2018, they will be completing at least 2018. ಎಸ್, ಇದು ಉಡುಪಿಯಲ್ಲಿ ನಡೆದಂತಹ ಸಭೆಯ ಒಂದಷ್ಟು ವಿಡಿಯೋ ತುಣುಕುಗಳು. ಎಸ್, ಜನರಲ್ ಟವರ್ಸ್ ಅವರೇ, ಈಗ ಇರುವಂಥದ್ದು ಒಂದು ಕಡೆ ಇವರ ಸದ್ಯದ ಪರಿಸ್ಥಿತಿ ನೋಡಿದರೆ ಇವರು ಕಾಮಗಾರಿಯನ್ನು ಕಂಪ್ಲೀಟ್ ಮಾಡೋದಿಲ್ಲ. ಒಂದು ಆಪ್ಷನ್ ಇರುವಂಥದ್ದು, ನಮ್ಮ ಜನಪ್ರತಿನಿಧಿಗಳು ಮನಸ್ಸು ಮಾಡಿದರೆ ಈ ನವಯುಗ ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕುವಂಥದ್ದು. ಮತ್ತು ನಾವು ಗಮನಿಸಿದ್ದೇವೆ, ಏನು ಕುಂದಾಪುರದ ಬಳಿಕ ಅಂದರೆ ಬೈಂದೂರು ಬಳಿಕ ನಮ್ಮ ಭಟ್ಕಳ ಸೈಡಲ್ಲಿ ಐ ಆರ್ ಬಿ ಕಂಪನಿ ಕೆಲಸ ಮಾಡ್ತಾರೆ. ನಾನು ಆಗ್ಲೇ ಹೇಳಿದ ನಿತಿನ್ ಕುಂದಾಪುರದಿಂದ ಐ ಆರ್ ಬಿ ಕಂಪನಿ ಎಷ್ಟು ಸ್ಪೀಡ್ ಅಲ್ಲಿ ಕಾಮಗಾರಿ ಮಾಡ್ತಾ ಇದೆ. ಅವ್ರ ಕೈಯಲ್ಲಿ ಆದ್ರೆ ಇದನ್ನು ಮಾಡಿಸಬಹುದು ಒಂದು, ಆದರೆ ಅಲ್ಲಿ ಕಾನೂನಾತ್ಮಕವಾಗಿ ಏನು ಟೆಂಡರ್ ಆದಾಗ ಎಗ್ರಿಮೆಂಟ್ ಪ್ರಾಬ್ಲಮ್ ಹೇಳ್ತಾರೆ, ಅದನ್ನ ಸರಿಪಡಿಸಬೇಕಾಗಿದೆ. ಇಲ್ಲದಿದ್ರೆ ಏಕೈಕ ಮಾರ್ಗ ಇರೋದು ಪ್ರತಿಯೊಬ್ಬರು ಜನರು ನಾವು ಟೋಲ್ ಕಟ್ಟೋದಿಲ್ಲ ಅಂತ ಹಠ ಹಿಡಿಬೇಕು, ಬೀದಿಗಿಳಿಬೇಕು. ಯಾಕಂತ ಕೇಳಿದ್ರೆ ಇಂಥವ್ರಿಗೆ ನಾವು ಯಾಕೆ ಟೋಲ್ ಕಟ್ಟಬೇಕು? ನಮ್ಮ 6 ಕೋಟಿ ಹಣವನ್ನು ತಿಂಗಳಿಗೆ ಇವರು ವಸೂಲಿ ಮಾಡಿ ನಮ್ಮ ಕೆಲಸ ಕಂಪ್ಲೀಟ್ ಮಾಡೋದಿಲ್ಲದ್ರೆ ನಾವು ಯಾಕೆ ಟೋಲ್ ಕಟ್ಟಬೇಕು? ಈಗ ಇಲ್ಲಿ ಲೆಕ್ಕಕ್ಕೆ ಬರೋದು ಜನರ ಸಹನೆ. ಜನರು ಇಷ್ಟರ ತನಕ ಸಹನೆ ತಗೊಂಡದ್ದು ಅಲ್ಲಿ ನಿಲ್ಲಿಸಬೇಕು. ಇನ್ನು ಜನರು ಈಗ ನಾನು ಮಂಡ್ಯ 10 ವರ್ಷ ಹೋಗಿದ್ದೇನೆ, ಮೈಸೂರು ಮಂಡ್ಯ 10 ವರ್ಷ ಹೋಗಿದ್ದೇನೆ. ಅಲ್ಲಿ ಜನರ ನಾನು ಹೋರಾಟವನ್ನು ನೋಡಿದ್ದೇನೆ. ಇವರಾಗ ಹೇಳಿದಾಗೆ ಇಲ್ಲಿ ಜನರ ಸಹನೆ ಅತಿಯಾಗಿದೆ. ಅದರ ನಂತರ ನಾನು ಹೇಳಿದ್ದೆ ಪೊಲಿಟಿಷಿಯನ್ ಅವರ ಸಪೋರ್ಟ್ ನೋಡಿ. ಇವಾಗ ಯಾವಾಗ ಈ ಕಂಪನಿಗೆ ಅಕೌಂಟೆಬಿಲಿಟಿ ಇಲ್ವ, ನಮಗೆ ಕೇಸ್ ಹಾಕುವ ಹಕ್ಕುಂಟು, ಅವರ ಅವರ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡುವ ಇದು ಉಂಟು. ಯಾಕೆ ಹೇಳಿದ್ದಾರೆ, ಅವರಿಗೆ ಕಾಂಟ್ರಾಕ್ಟ್ ಕೊಡುವಾಗ ಇಷ್ಟೇ ವರ್ಷದಲ್ಲಿ ಮುಗಿಸ್ತೇನೆ ಅಂತೇಳಿ ಕೊಟ್ಟಿದ್ದಾರೆ. ಅದರ ನಂತರ ಪುನಃ ಇವರು ರಿನ್ಯೂ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಕಾಂಟ್ರಾಕ್ಟ್. ಈಗ ನಮಗೆ ಕೇಸ್ ಮಾಡಲಿಕ್ಕೆ ಆಗುದಿಲ್ಲ, ನಾವು ಕೊಟ್ಟ ಕಂಡೀಷನ್ ಉಂಟಂತೇಳಿ. ನಿಮಗೆ ಪುನಃ 4 ವರ್ಷಕ್ಕೆ ಮುಂದುವರಿಸಲಿಕ್ಕೆ ಯಾರು ಹೇಳಿದ್ದು? ನಮ್ಮ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ನವರಿಗೆ ಒಮ್ಮೆ ಅವರು ಫೇಲ್ ಆದದ್ದು ಕಾಣ್ತದೇ ಇಲ್ವ ಕೆಲಸದಲ್ಲಿ? ಪುನಃ ಅವರಿಗೆ 4 ವರ್ಷ ಯಾಕೆ ಎಕ್ಸ್ಟೆನ್ಷನ್ ಕೊಟ್ಟರು? ಎಕ್ಸ್ಟೆನ್ಷನ್ ಕೊಡದೆ ನೋಡಿ, ಎಕ್ಸ್ಟೆನ್ಷನ್ ಕೊಡದೆ ಅದನ್ನು ಕ್ಯಾನ್ಸಲ್ ಮಾಡ್ಬೋದು ಅವರು ಇದನ್ನು. ಅದರ ನಂತರ ಸ್ವಾಮಿ ಸುಲಭದೊಂದು ಒಳ್ಳೆ ಉಪಾಯ ಉಂಟು ನಂದು. ಇದನ್ನೆಲ್ಲ ಡಿಫೆನ್ಸ್ನವರು ಅಂಡರ್ ಮಾಡಬೇಕು. ಆಗ ಇಂಜಿನಿಯರ್ಗವರಿಗೆ ಇದು ಕೊಡುವುದು, ಈಗ ಎಲ್ಲ ಇವರಿಗೆ ಸಪೋರ್ಟ್ ಆಗಿ ಮಾತಾಡ್ತಾರೆ. ಯಾಕೆ ನಮ್ಮ ಕುದುರೆಮುಖ ರೋಡ್ ನೋಡಿ, 35 ವರ್ಷ ಆಯಿತು ದಾಮಾರಾಗಿ, ಇವತ್ತು ನನಗೆ ಒಂದು ಹೊಂಡ ಬೀಳಲಿಲ್ಲ. ಆದ ಕಾರಣ ಡಿಫೆನ್ಸ್ ಉಂಟು ನಮ್ಮದು, ಸರ್ಕಾರದ್ದು, ನಮ್ಮ ಕೇಂದ್ರ ಸರ್ಕಾರವೇ ಅದನ್ನು ನೋಡ್ಕೊಳ್ತದೆ. ಅಲ್ಲಿ ಇಂಜಿನಿಯರ್ಸ್ ಇದ್ದಾರೆ ನೋಡಿಕೊಳ್ಳುವ, ಎಂ ಪಿಸ್ ಇದ್ದಾರೆ, ಅದರ ನಂತರ ಹೈವೇಗೆ ಅಂತೇಳಿ ಇಂಜಿನಿಯರ್ ನಮ್ಮ ಮಂತ್ರಿ ಇದ್ದಾರೆ, ಕೇಂದ್ರ ಸಚಿವರು. ಇಷ್ಟು ಮಂದಿ ಇರುವಾಗ ಪ್ರೈವೇಟ್ ಇಂಥ ಇನ್ಎಫಿಷಿಯೆಂಟ್ ಕಂಪನಿಗೆ ಯಾಕೆ ಕೊಡಬೇಕಿತ್ತು? ಈವಾಗಲೇ ಇದನ್ನು ಕ್ಯಾನ್ಸಲ್ ಮಾಡಲಿ, ಕಾಂಟ್ರಾಕ್ಟ್ ಡಿಫೆನ್ಸ್ನವರ ಹತ್ರ ಮುಂದುವರಿಸಲಿ, ಅಥವಾ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಯವ್ರದ್ದೊಂದು ಕಾಂಟ್ರಾಕ್ಟ್ ಕಂಪನಿ ಇದೆ, ಉತ್ತಮವಾದ ಸ್ಟ್ಯಾಂಡರ್ಡ್ ವರ್ಕ್ ಅವ್ರದ್ದು, ಫಾರಿನ್ ಥರ ಇದೆ ಎಲ್ಲ ಬ್ರಿಡ್ಜಸ್. ನಮ್ದು ಇಲ್ಲಿದ್ದು ಫ್ಲೈಓವರ್ ನೋಡಿ ಚೇತನ್, ಹಾವು ಹೋದಾಗೆ ಅಂಕು ಡೊಂಕು, ನಮಗೆ ಇನ್ಸಲ್ಟ್ ಅದು, ನಮಗೆ ಮಂಗಳೂರಿನವರಿಗೆ ಇನ್ಸಲ್ಟ್. ಎಸ್, ಸುದರ್ಶನ್ ಶೆಟ್ಟಿ ಅವರೇ, ನಾನು ಆಗಲೇ ಹೇಳಿದ ಹಾಗೆ ಒಂದ ಈ ಒಂದು ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಬೇಕು. ಬಿಕಾಸ್ ಡಿಸಿಲ್ ಹಾಕ್ಲಿಕ್ಕೆ ನಮಗೆ ಜೆ ಸಿ ಬಿಗೆ ಡಿಸಿಲ್ ಹಾಕ್ಲಿಕ್ಕೆ ಹಣ ಇಲ್ಲ ಅಂತ ಹೇಳುವವ್ರ ಹತ್ರ ನೀವೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಅಂತೇಳಿ? ಒಂದು ಕಡೆ ನಾವು ಲಾಸಲ್ಲಿದ್ದೇವೆ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ, ಇನ್ನು ಹಾಗಿದ್ದು ಇವರು ಕಾಮಗಾರಿ ಮಾಡ್ತಾರಂತ ಒಂದು ಪ್ರಶ್ನೆ. ಒಂದ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಬೇಕು, ಇಲ್ಲದಿದ್ರೆ ಜನರು ಅಥವಾ ನಮ್ಮ ಅಧಿಕಾರಿಗಳು ಮತ್ತು ಅಧಿಕಾರಿಗಳು ಟೋಲ್ ಗೇಟ್ ಅನ್ನು ಬಂದ್ ಮಾಡಬೇಕು, ಏನು ಹೇಳ್ತೀರಾ? ಎರಡೇ ನೀವು ಹೇಳಿದ ಮಾತು ಅಕ್ಷರತ ಸತ್ಯ. ನೋಡಿ, ಕೇವಲ ರಸ್ತೆ ಟೋಲ್ ಗೇಟ್ನ ಇದು ಫ್ಲೈಓವರ್ನ ಬಗ್ಗೆ ನಾನು ಹೇಳಿದಿಲ್ಲ. ಮೇ ತಿಂಗಳ 29ನೇ ತಾರೀಕಿನಂದು ಧಾರಾಕಾರವಾದಂಥ ಮಳೆ ಬಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಉಡುಪಿಯಿಂದ ನಾನು ಸಂಚರಿಸ್ತಾ ಬರ್ತಾ ಇದ್ದೇನೆ. ಸಂಪೂರ್ಣವಾಗಿ ಈ ಹೆದ್ದಾರಿಯ ಮೇಲೆ ನಾವು ಹೋಗುವಾಗ ಆ ಹೆದ್ದಾರಿ ವ್ಯವಸ್ಥಿತವಾಗಿ ಎಲ್ಲಿ ಕೂಡ ಇಲ್ಲ. ಕಳಪೆಯಾದಂಥ ಕಾಮಗಾರಿಗಳು, ಹೆದ್ದಾರಿಯಲ್ಲಿ ನೀರು ನಿಂತು ವಾಹನದ ಈ ಬದಿಯ ವಾಹನದ ನೀರು ಇನ್ನೊಂದು ಬದಿಯ ರಸ್ತೆಯ ವಾಹನದ ಮೇಲೆ ಎರಚುವಂಥ ಕೆಲಸಗಳಾಗ್ತಾ ಉಂಟು. ಇನ್ನು ಎಷ್ಟು ಅಪಘಾತಗಳನ್ನು ನೋಡಿ, ಸಂಪೂರ್ಣ ಹೆದ್ದಾರಿಯ ಕೆಲಸ ಸಂಪೂರ್ಣ ಆದ ನಂತರ
ಅತಿ ಹೆಚ್ಚು ಅಪಘಾತಗಳನ್ನು ನಾವು ಮಳೆಗಾಲದಲ್ಲಿ ಕಾಣಲಿಕ್ಕೆ ಸಾಧ್ಯ ಉಂಟು. ಯಾಕೆಂದರೆ ಎಲ್ಲಿ ಕೂಡ ವ್ಯವಸ್ಥಿತವಾದಂಥ ಒಂದೇ ರೀತಿಯಲ್ಲಿ ನೀರು ಹೋಗಲಿಕ್ಕೆ ಸ್ಥಳವನ್ನು ಅವರು ಮಾಡಲಿಲ್ಲ, ಸಂಪೂರ್ಣ ರಸ್ತೆಗಳನ್ನು ಈ ರೀತಿಯಲ್ಲಿ ಮಾಡಲಿಲ್ಲ ಅವರು. ಎತ್ತರದ ಒಂದು ಕಡೆಯಿಂದ ಎತ್ತರ ಮಾಡಿ ಕಾನ್ವೆಕ್ಸ್ ಶೇಪ್ ಬೆಳೆದಾರೆ, ನಮ್ಮ ಸ್ಪೆಕ್ಸ್ ತರ ಕಾನ್ವೆಕ್ಸ್ ಶೇಪ್ ಆಗಿ ಬರಬೇಕು. ಇದು ಎಲ್ಲ ಡಿವೈಡರ್ಗೆ ಬರ್ತಾ ಇದೆ, ಡಿವೈಡರ್ಗೆ ನೀರು ಬರ್ತಾ ಉಂಟು. ಇದು ದುರಂತಕ್ಕೆ ದೊಡ್ಡ ದಾರಿ ಆಗಲಿಕ್ಕೆ ಸಾಧ್ಯ ಉಂಟು. ಇದರ ಬಗ್ಗೆ ಕೂಡ ನಾನು ಮಾಧ್ಯಮದ ಮುಖಾಂತರವಾಗಿ ವಿನಂತಿ ಮಾಡಿಕೊಳ್ತೇನೆ, ಇದರ ಬಗ್ಗೆ ಕೂಡ ನಾವು ಎಚ್ಚರವನ್ನು ವಹಿಸಬೇಕು. ಇದರ ಬಗ್ಗೆ ಇಂಜಿನಿಯರ್ಗಳಿಗೂ ಕೂಡ ಇದರ ಮಾಧ್ಯಮದ ಮುಖಾಂತರವಾಗಿ ಹೇಳಲಿಕ್ಕೆ ಇದನ್ನು ಸರಿ ಮಾಡಿ, ಇದನ್ನು ಸರಿ ಮಾಡಿ ಈ ಹೆದ್ದಾರಿಯನ್ನು ಸುವ್ಯವಸ್ಥಿತ ರೀತಿಗೆ ತನ್ನಿ. ಇಲ್ಲದಿದ್ದರೆ ಹೊಸಬ್ಬ ಒಬ್ಬ ಈ ರಸ್ತೆಯಲ್ಲಿ ಬರ್ತಾನಂತಂದರೆ ಖಂಡಿತವಾಗಿ ಅಪಘಾತಕ್ಕೆ ಬಲಿಯಾಗ್ತಾನೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಮತ್ತು ನವಯುಗ ಕಂಪನಿಯನ್ನು ಬ್ಲಾಕ್ ಲಿಸ್ಟ್ಗೆ ಸೇರಿಸಬೇಕೆನ್ನುವುದನ್ನು ಇವತ್ತು ಮಾನ್ಯ ಸಂಸದೆ ಆಗಿರುವಂಥ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ, ಅದನ್ನು ನಾವು ಕೂಡ ಸ್ವಾಗತಿಸ್ತೇವೆ, ಅದನ್ನು ನಾವು ಕೂಡ ಒಪ್ತೇವೆ, ಅದನ್ನು ಅವರು ಮಾಡಲೇಬೇಕು. ಮಾತ್ರವಲ್ಲದೆ ಡೀಸೆಲ್ ಹಾಕ್ಲಿಕ್ಕೆ ಕೂಡ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು ಇನ್ನು ಮುಂದೆ ಕೂಡ ಅವರು ಈ ಗುತ್ತಿಗೆಯನ್ನು ಮಾಡ್ತಾರಂತಾದರೆ ಅದಕ್ಕಿಂತ ದೊಡ್ಡ ಇನ್ಸಿಡೆಂಟ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಇಲ್ಲ, ಇದನ್ನು ಹೇಳ್ತೇನೆ ನಾನು. ಎಸ್ ಎಕ್ಸಾಕ್ಟ್ಲಿ, ಥ್ಯಾಂಕ್ ಯು. 2010 ಕಾಮಗಾರಿಯನ್ನು ವಹಿಸಿಕೊಂಡಿದ್ದಾರೆ ನವಯುಗ ಕಂಪನಿಯವರು. ಈಗ 2018 ಅಂದರೆ ಸರಿಸುಮಾರು 8 ವರ್ಷಗಳ ಕಾಲದ ಅವಧಿಯಲ್ಲಿ 90 ಕಿಲೋಮೀಟರ್ ಉದ್ದದ ಅಂದರೆ ತಲಪಾಡಿ ಟು ಕುಂದಾಪುರದ ರಸ್ತೆಯನ್ನು ನಿಮಗೆ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. 2 ಟೋಲ್ಗೇಟ್ಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥದ್ದು, ಒಂದು ಕಡೆ ನಮ್ಮ ಫ್ಲೈಓವರ್ಗಳಿರುವಂಥದ್ದು, ಆ 2 ಫ್ಲೈಓವರ್ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಇತ್ತೀಚೆಗಷ್ಟೇ ಒಂದಷ್ಟು ಜನ ಅಲ್ಲಿ ಪಂಪೆಲ್ ಟೋಲ್ಗೇಟ್ನ ಅಡಿಯಲ್ಲಿ ಕೇಕನ್ನು ಕತ್ತರಿಸಿ 8ನೇ ವರ್ಷದ ಸಂಭ್ರಮಾಚರಣೆ, ಅಂದರೆ ಸಂಭ್ರಮಾಚರಣೆ ಅಂದರೆ ನಮ್ಮ ವಿಪರ್ಯಾಸದ ಆಚರಣೆಯನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೂ ಕೂಡ ಯಾಕೆ ನಾವು ಟೋಲ್ ಕಟ್ಟಬೇಕನ್ನುವಂಥ ಒಂದು ಪ್ರಶ್ನೆ. ತಿಂಗಳಿಗೆ ತಲಪಾಡಿ ಟೋಲ್ನಲ್ಲಿ 6 ಲಕ್ಷ ದಿವಸಕ್ಕೆ, ಮತ್ತೊಂದು ಕಡೆ ಸಾಸ್ತಾನ ಟೋಲ್ನಲ್ಲಿ 7 ಲಕ್ಷ, ಮತ್ತೊಂದು ಕಡೆ ನಮ್ಮ ಮೂಲ್ಕಿ ಹೆಜಮಾಡಿ ಟೋಲ್ನಲ್ಲಿ 6.5 ಲಕ್ಷ ಕಲೆಕ್ಷನ್ ಪರ್ ಡೇ ಆಗ್ತದೆ ಅಂತ ಹೇಳಿದರೆ, ತಿಂಗಳಿಗೆ 6 ಕೋಟಿ ಹಣವನ್ನು ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಾ, ಆ ಹಣ ಎಲ್ಲಿ ಹೋಗ್ತಾ ಇದೆ? ನಮ್ಮ ಕಂಪನಿ ಆರ್ಥಿಕ ಸಂಕಷ್ಟದಲ್ಲಿದೆ, ನಾವು ಬ್ಯಾಂಕಿನ ಮೊರೆ ಹೋಗಿದ್ದೇವೆ ಸಾಲಕ್ಕೆ ಅಂತ ಹೇಳುವಂತಹ ನವಯುಗ ಕಂಪನಿ ಅಧಿಕಾರಿಗಳಿಗೆ ನಾಚಿಗೆ ಆಗಬೇಕು. ಮತ್ತೊಂದು ಕಡೆ ಸರ್ಕಾರದ ಪರವಾಗಿದ್ದಂಥ ಇಂಜಿನಿಯರ್ಗಳು ನವಯುಗ ಕಂಪನಿಯ ಪರವಾಗಿ ವಾದ ಮಾಡ್ತಾ ಪ್ರತಿ ಬಾರಿ ಕೂಡ ಗಡುವು ಕೊಡ್ತಾ ಇದ್ದಾರೆ ಅಂತ ಕೇಳಿದರೆ, ಕಾಮಗಾರಿಯನ್ನು ಈ ಡಿಸೆಂಬರಲ್ಲಿ ಮುಗಿಸ್ತೇವೆ, ನೆಕ್ಸ್ಟ್ ಮೇಯಲ್ಲಿ ಮುಗಿಸ್ತೇವೆ ಅಂತ ಹೇಳೋದಕ್ಕೆ ನಿಜವಾಗಲೂ ಕೂಡ ಅರ್ಥ ಆಗಿಲ್ಲ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಿ ಈಗಾಗಲೇ ನಮ್ಮ ಹೆದ್ದಾರಿ ಕೇಂದ್ರದ ಹೆದ್ದಾರಿ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರದ್ದೇ IRB ಕಂಪನಿ ಇದೆ, ಉತ್ತಮ ರೀತಿಯಲ್ಲಿ ಕಾಮಗಾರಿ ಮಾಡ್ತಾ ಇದ್ದಾರೆ, ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಅಥವಾ ಟೋಲ್ ಗೇಟ್ ಅನ್ನು ಬಂದ್ ಮಾಡುವಂತ ನಿಟ್ಟಿನಲ್ಲಿ ಜನರು ಪ್ರಶ್ನಿಸುವಂತಹ ಅಗತ್ಯತೆ ಇದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.